देवो महेश्वरः गुरुस्साक्षात्परं ब्रह्म तस्मै श्रीगुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। नमामि गौडपादं च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। ओम ओम नारायण नारायण। ಶಂಕರಜಯಂತಿ ಈ ಎರಡು ಮೂರು ದಿವಸಗಳಲ್ಲಿ ಬರಲಿದೆ. ರಾಮಚಂದ್ರ ಶ್ರೀಕೃಷ್ಣ ಇಂಥ ಅವತಾರಗಳಿಗೆ ನಮ್ಮ ಸಂಸ್ಕೃತಿಯ ಆಧ್ಯಾತ್ಮಿಕೆಯಲ್ಲಿ ಎಷ್ಟು ಮಹಿಮೆ ಇದೆಯೋ ಶಂಕರಾಚಾರ್ಯರಿಗೂ ಅಷ್ಟೇ ಇದೆ, ಅದಕ್ಕಿಂತ ಕಡಿಮೆ ಏನಿಲ್ಲ. ಶಂಕರಾಚಾರ್ಯರು ಒಂದು ಗುರು ಅವತಾರ, ಶ್ರೀರಾಮ ಧರ್ಮಾವತಾರ. ಧರ್ಮಾವತಾರದಲ್ಲಿ ಧರ್ಮ ಆಚರಿಸುವುದು ಅಷ್ಟೇ ಅಲ್ಲ, ದುಷ್ಟ ಶಿಕ್ಷಣನೂ ಕಂಡು ಬರುತ್ತಾ ಇದೆ. ರಾಕ್ಷಸ ಸಂಹಾರ, ಧರ್ಮ ಆಚರಣೆ, ಸಜ್ಜನರ ರಕ್ಷಣಾ ಕಂಡು ಬರ್ತಾ ಇದೆ. ಶ್ರೀಕೃಷ್ಣನಲ್ಲಿ ಎರಡು ಕಂಡು ಬರುತ್ತದೆ, ದುಷ್ಟ ಶಿಕ್ಷಣ, ಶಿಷ್ಟರಕ್ಷಣ, ಭಕ್ತಿ ಪೋಷಣ ಮತ್ತು ಉಪದೇಶ, ಜ್ಞಾನೋಪದೇಶ. ಎರಡು ಮೂರು ಕಡೆ ಶ್ರೀಕೃಷ್ಣನ ಉಪದೇಶಗಳು ಕಂಡು ಬರ್ತವೆ. ಒಂದು ಭಗವದ್ಗೀತಾ, ಎಲ್ಲರಿಗೂ ಗೊತ್ತು, ಅನುಗೀತಾ ಇನ್ನೊಂದಿದೆ, ಮತ್ತು ಉದ್ಧವ ಗೀತಾ ಎಂದು ಇನ್ನೊಂದಿದೆ. ತಾನು ಸ್ವಯಂ ಉಪದೇಶ ಮಾಡಿರುವ ಗೀತೆಗಳಲ್ಲದೆ ತಾನು ಈ ಎರಡು ಮೂರು ಗೀತೆಗಳೇ ಅಲ್ಲದೆ, ಗೀತೋಪದೇಶಗಳನ್ನಲ್ಲದೆ ಅಲ್ಲೆಲ್ಲೆಲ್ಲೆಲ್ಲಿ ಕೆಲವು ನಾಲ್ಕಾರು ಐದಾರು ಶ್ಲೋಕಗಳಲ್ಲಿ ಹೇಳಿದ್ದು ಇದೆ. ಭಾಗವತ ನೋಡಿದ್ದರೆ ಅಲ್ಲೆಲ್ಲೆಲ್ಲೆಲ್ಲಿ ಕೆಲವು ಶ್ಲೋಕಗಳಲ್ಲಿ ಉಪದೇಶ ಮಾಡಿದ್ದಾರೆ. ಆ ಶ್ಲೋಕಗಳನ್ನೆಲ್ಲ ಸೇರಿಸಿದ್ದರೆ ಶ್ರೀಕೃಷ್ಣನ ಉಪದೇಶ ತುಂಬ ಒಳ್ಳೆಯ ಉಪದೇಶ ಕಂಡುಬರ್ತದೆ. ಅದರಲ್ಲಿ ಭಕ್ತಿ ಉಪದೇಶ, ಜ್ಞಾನೋಪದೇಶ ಎಲ್ಲ ಇದೆ. ಹಾಗೆಯೇ ಭಕ್ತಿ ಪೋಷಣ, ಭಗವಂತನ ಲೀಲಾರೂಪದಲ್ಲಿ ಭಗವಂತನು ಭಕ್ತಿಗೆ ಆಲಂಬನ, ನಮ್ಮ ಹೃದಯದಲ್ಲಿ ಪ್ರೇಮವನ್ನು ಚಿಗುರಿಸುವಂತೆ ಮಾಡಿ ಅದು ಪರಿಪಕ್ವಗೊಂಡು ಇನ್ನೂ ನಿಗೂಢ ಮಾಡಿ ಪೂರ್ಣವು ಬ್ರಹ್ಮಮಯವಾಗಿ ನೋಡುವುದಕ್ಕೆ ಪ್ರೀತಿಸುವುದಕ್ಕೆ ಶ್ರೀಕೃಷ್ಣನ ಭಕ್ತಿ ಅತ್ಯಂತ ಅದ್ಭುತವಾಗಿದೆ. ಅದಕ್ಕೆ ಭಾಗವತದಲ್ಲಿ ಎಲ್ಲ ಭಕ್ತರು ಕಂಡು ಬರ್ತಾರೆ. ಗೋಪಿಕರಂತೂ ಎಲ್ಲ ಭಕ್ತರಿಗಿಂತ ಅತ್ಯುತ್ತಮವಾದ, ಶ್ರೇಷ್ಠವಾದ ಭಕ್ತರು. ಎಲ್ಲ ಭಕ್ತರಿಗಿಂತ ಗೋಪಿಕರು ಅತ್ಯುತ್ತಮ, ಶ್ರೇಷ್ಠವಾದ ಭಕ್ತರು. ಹಾಗೆ ಭಾಗವತದಲ್ಲಿ ಶ್ರೀಕೃಷ್ಣನ ಭಕ್ತಿ ಪೋಷಣ, ಭಕ್ತಿಗೆ ಆಲಂಬನ ತುಂಬ ಚೆನ್ನಾಗಿದೆ. ಭಕ್ತಿ ಅಂದರೆ ಪ್ರೇಮವನ್ನು ಶುದ್ಧಗೊಳಿಸುವುದು. ಎಲ್ಲರಿಗೂ ಪ್ರೇಮ ಇದ್ದೇ ಇದೆ, ಪ್ರೇಮ ಹೊಸದಾಗಿ ಹುಟ್ಟಬೇಕಾಗಿಲ್ಲ. ಇರುವ ಪ್ರೇಮವನ್ನು ವಿಷಯ ಭೋಗಗಳಿಂದ ತಿರುಗಿಸಿ ಭಗವಂತನ ಕಡೆಗೆ ತಿರುಗಿಸುವುದು, ಶುದ್ಧಗೊಳಿಸುವುದು, ಅದನ್ನೇ ಸ್ಥಿರಗೊಳಿಸುವುದು, ಚಂಚಲವಾದ ಮನಸ್ಸನ್ನು ನಿಶ್ಚಲಗೊಳಿಸುವುದು, ಪ್ರೇಮವನ್ನು ಆಳ ಮಾಡುವುದು, ಶುದ್ಧಗೊಳಿಸುವುದು, ಕೊನೆಗೆ ಪರಿಪಕ್ವವಾಗಿ ಬ್ರಹ್ಮಮಯವಾಗಿ ತೋರಿಸುವುದು. ಇಂಥ ಪ್ರೇಮವನ್ನು ಪರಿಪೋಷಣ ಮಾಡಿದ್ದು ಶ್ರೀಕೃಷ್ಣನ ಅವತಾರದಲ್ಲಿ ಕಂಡುಬರುತ್ತದೆ. ಉಪದೇಶನೂ ಕಂಡುಬರುತ್ತದೆ. ಅದಕ್ಕಾಗಿ ಶ್ರೀಕೃಷ್ಣನನ್ನು ಕೃಷ್ಣಂ ವಂದೇ ಜಗದ್ಗುರುಂ ಎಂದು ಹೇಳಿದ್ದೇವೆ. ಶ್ರೀಕೃಷ್ಣ ಜಗದ್ಗುರು ಆಗುತ್ತಾನೆ, ಭಕ್ತಿ ಪೋಷಕ ಆಗುತ್ತಾನೆ, ಅಷ್ಟೇ ಅಲ್ಲದೆ ದುಷ್ಟ ಸಂಹಾರನೂ ಆಗುತ್ತಾನೆ. ಮೂರೂ ಇದೆ ಶ್ರೀಕೃಷ್ಣನಲ್ಲಿ. ರಾಕ್ಷಸರ ಸಂಹಾರ, ಅದರಲ್ಲಿ ಮಾನವಾತೀತವಾದ ಶಕ್ತಿ ಭಗವಂತನಾದ ಶ್ರೀಕೃಷ್ಣನಲ್ಲಿ ಕಂಡುಬರುತ್ತದೆ. ಅತಿ ಸಣ್ಣ ಬಾಲಕನಲ್ಲಿಯೂ ಅತೀತವಾದ ದಿವ್ಯಶಕ್ತಿಗಳು, ಸೃಷ್ಟಿಸ್ಥಿತಿ ಲಯವನ್ನೇ ಮಾಡುವಂಥ ಶಕ್ತಿ, ಬ್ರಹ್ಮಾದಿ ದೇವತರನ್ನು ಸೋಲಿಸಿ ಅವರನ್ನು ತನ್ನ ಅಧೀನದಲ್ಲಿ ಇಟ್ಕೊಳ್ಳುವಂಥ ದಿವ್ಯಶಕ್ತಿ, ಇಂದ್ರನನ್ನು, ಬ್ರಹ್ಮಾದಿ ದೇವರನ್ನು ಆ ಶಕ್ತಿ ಕಂಡುಬರುತ್ತದೆ. ಅಂದರೆ ಅತೀತವಾದ ಶಕ್ತಿ, ಸಾಕ್ಷಾತ್ ದಿವ್ಯಸ್ವರೂಪ ಪರಮಾತ್ಮ. ಭಕ್ತಿ ಪೋಷಣ, ಗುರು ಆಗಿ ಉಪದೇಶ. ಈ ಮತ್ತು ಧರ್ಮಾಚರಣ ಸಾಮಾನ್ಯವಾಗಿದೆ, ಕೆಲವು ಕಡೆ ಮಾತ್ರ
ಧರ್ಮಾಚರಣ ಸ್ವಲ್ಪ ಮಾನವ ಅತೀತವಾಗುವುದರಿಂದ ಎಲ್ಲರಿಗೆ ಆಚರಣೀಯವಲ್ಲ ಶ್ರೀಕೃಷ್ಣನ ಜೀವನ. ಏಕೆಂದರೆ ಲೋಕಾನುಗ್ರಹ ಪ್ರಧಾನವು ಲೋಕದಲ್ಲಿ ಭಕ್ತಿ ಉಪದೇಶ ಪ್ರಧಾನವಾಗುವುದರಿಂದ ಭಕ್ತರು ತನ್ನನ್ನು ಆರಾಧಿಸುವುದಕ್ಕೆ ಅನುಕೂಲ ರೂಪ ಲೀಲಾರೂಪ ಆಗುವುದರಿಂದ ಎಷ್ಟೋ ಕಡೆ ಸ್ವಲ್ಪ ಮಾನವಾತೀತವಾದ ಕೆಲಸಗಳು ಮಾಡಿದ್ದಾರೆ. ಅದರಿಂದ ಮಾನವನ ಧರ್ಮ ಕೆಲವು ಕಡೆ ಕಂಡುಬರ್ತದೆ, ಕೆಲವು ಕಡೆ ಸ್ವಲ್ಪ ಅತೀತವಾಗಿಬಿಡ್ತದೆ. ರಾಮಚಂದ್ರನಲ್ಲಿ ಧರ್ಮ ಇದೆ, ಶ್ರೀ ಶಂಕರಾಚಾರ್ಯರಲ್ಲಿ ಲೌಕಿಕ ಧರ್ಮ ಸ್ವಲ್ಪ ಮಟ್ಟಿಗಿದೆ, ಆದರೆ ಆಧ್ಯಾತ್ಮಿಕ ಧರ್ಮ ಹೆಚ್ಚಿದೆ. ಲೌಕಿಕ ಧರ್ಮ ಅಂದರೆ ಕುಟುಂಬ ಧರ್ಮ, ಒಂದು ಮಗುವಾಗಿ ಹೇಗೆ ತನ್ನ ಏನದು ಮಗುವಾಗಿ ತಾಯಿ ತಂದೆ ವಿಷಯದಲ್ಲಿ ಆಚರಿಸತಕ್ಕ ಧರ್ಮ, ಪತ್ನಿಯಾಗಿ, ಪತಿಯಾಗಿ, ಅಣ್ಣ ಆಗಿ, ತಮ್ಮನಾಗಿ, ಸಮಾಜಕ್ಕಾಗಿ, ಇಂಥದ್ದು ಲೌಕಿಕರು ರಾಮಚಂದ್ರ ಶ್ರೀಕೃಷ್ಣರಲ್ಲಿ ಕಂಡುಬರುತ್ತದೆ. ನರಸಿಂಹನಲ್ಲಿ ಕೇವಲ ಲೋಕಾನುಗ್ರಹ ಲೀಲಾರೂಪ, ದುಷ್ಟ ಸಂಹಾರಕ್ಕೋಸ್ಕರನೇ ಮಾಡಿದ ಅಷ್ಟೇ. ಅದೇ ಯಾರು ಹಿರಣ್ಯಕಶಿಪನ್ನು ನಾಶ ಮಾಡೋದಷ್ಟೇ, ಬೇರೆ ಏನು ಕೆಲಸನೇ ಇಲ್ಲ. ಹಾಗೆ ಶಂಕರಾಚಾರ್ಯರಲ್ಲಿ ಮುಖ್ಯವಾಗಿ ಏನಂದರೆ ವೈರಾಗ್ಯ, ಆಧ್ಯಾತ್ಮಿಕ ಗುಣಗಳು, ಶಮ, ದಮ, ವಿವೇಕ, ವೈರಾಗ್ಯ, ಇದು ವಿವೇಕ ಧರ್ಮ ಚೆನ್ನಾಗಿ ಕಂಡುಬರುತ್ತದೆ. ಗುರುವಾಗಿ ಅವತರಣ, ಅದರಿಂದ ಲೋಕಕ್ಕೆ ಉಪದೇಶ, ಗುರುಪದೇಶ, ಜ್ಞಾನೋಪದೇಶ, ಜ್ಞಾನ ಉಪದೇಶ, ವಿವೇಕ, ವೈರಾಗ್ಯ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಎಲ್ಲ ಭಗವಂತನಿಗೆ ಶರಣಾಗತಿ, ಅತ್ಯಂತ ವೈರಾಗ್ಯ. ಈ ಗುಣಗಳು ಒಂದು ಸನ್ಯಾಸಿ ಅವತಾರ, ಒಂದು ಜ್ಞಾನಾವತಾರ, ಒಂದು ಗುರು ಅವತಾರ, ಅಂದರೆ ಮುಖ್ಯವಾಗಿ ಆಧ್ಯಾತ್ಮಿಕ ಗುಣಗಳು ಪ್ರಕಟಗೊಳಿಸಿದ್ದಾರೆ ಶಂಕರಾಚಾರ್ಯರು. ಶಂಕರಾಚಾರ್ಯರು ಅವತಾರವೋ ಅಲ್ಲವೋ ಎನ್ನುವುದು ಕೆಲವು ಅನಾವಶ್ಯಕ ವ್ಯರ್ಥ ವಿವಾದವನ್ನು ಎಬ್ಬಿಸ್ತಾ ಇದ್ದಾರೆ. ಅದಕ್ಕೆ ವಿವಾದ ಬೇಕಾಗಿಲ್ಲ. ಅವತರಣ ಅಂದರೆ ಅರ್ಥವೇನು? ಯಾವುದೋ ನಿಗೂಢವಾದ ಗುಣವು ಮನುಷ್ಯ ರೂಪದಲ್ಲಿ ಧರಿಸಿ ಪ್ರಕಟವಾಗುವುದಲ್ಲವೇ ಅವತರಣ ಅಂದ್ರೇನು? ಒಂದಾನೊಂದು ಗುಣ, ಒಂದು ಕ್ರಿಯಾ, ಒಂದು ಶಕ್ತಿ ಪ್ರಕಟವಾಗುವುದಷ್ಟೇ, ಇನ್ನೇನು. ಒಂದು ಗುಣ ಪ್ರಕಟವಾದರೆ ಅದನ್ನು ಅವತಾರ ಹೇಳ್ತೀವಿ. ಅದರಲ್ಲಿ ಮನುಷ್ಯ ಅವತಾರ ಇರಬಹುದು, ಅಸುರ ಅವತಾರನೂ ಆಗುತ್ತದೆ. ಏಕೆ? ಅಸುರ ಗುಣ ಪ್ರಕಟವಾದರೆ ಅಸುರ ಅವತಾರ, ಒಳ್ಳೆಯ ಗುಣ ಪ್ರಕಟವಾದರೆ ಒಳ್ಳೆಯ ಅವತಾರ. ಏನಿದೆ ಎಲ್ಲ ಅವತಾರ ಅಂದರೆ ಎಲ್ಲ ಆಗುತ್ತದೆ, ಸದ್ಗುಣ ಆಗುತ್ತದೆ, ದುರ್ಗುಣ ಆಗುತ್ತದೆ. ಹಾಗೆ ನೋಡಿದರೆ ಯಾವುದೇ ಗುಣವು ಪ್ರಕಟವಾಗುತ್ತದೋ ಅದು ಅವತಾರ. ನಾವು ಯಾರು ಅಂದರೆ ಜೀವಾವತಾರ. ಅಂದರೆ ಏನು? ಸಂಸಾರಿ, ದುಃಖಿ, ಸುಖ ದುಃಖ, ಪುಣ್ಯ ಪಾಪಗಳು, ಅಲ್ಪ ಬುದ್ಧಿ, ಮೋಹ ಬುದ್ಧಿ, ಅವರನ್ನು ಇವರನ್ನು ನನ್ನವರು ಅಂದ್ಕೊಳ್ತೀವಿ, ಆಶೆ ಪಟ್ಕೊಳ್ತೀವಿ, ಮತ್ತು ಅಯ್ಯೋ ಸಿಗಲಿಲ್ಲ ಅಂದರೆ ಅಳುತ್ತಾ ಇರುತ್ತೀವಿ. ಅಂದರೆ ಇದು ಜೀವಭಾವದ ಪ್ರಕಟಣೆ. ಅಂದರೆ ಜೀವ ಅಜ್ಞಾನಿ ಅಲ್ಪನು ಪ್ರಕಟವಾಗಿದ್ದಾನೆ, ಜೀವನೇ ಪ್ರಕಟನ ಅಲ್ಲವೇ ನಮ್ಮದು. ಹಾಗೆ ಮನುಷ್ಯ ಅವತಾರ ಇರುತ್ತದೆ, ಪ್ರಾಣಿಗಳು ಅವತಾರವೇ, ಮರಗಿಡಗಳು ಅವತಾರವೇ, ಪರ್ವತಗಳು ನದಿಗಳು ಅವತಾರವೇ. ಅಂದರೆ ಸಾತ್ವಿಕ ಅವತಾರ, ತಾಮಸ ಅವತಾರ, ರಾಜಸ ಅವತಾರ, ಇಡೀ ಬ್ರಹ್ಮಾಂಡವು ಭಗವಂತನ ಅವತಾರವೇ, ಇನ್ನೇನು. ಹಾಗೆ ನೋಡಿದ್ದರೆ ಎಲ್ಲರೂ ಅವತಾರವೇ. ಆದರೆ ಯಾರಲ್ಲಿ ವಿಶೇಷವಾಗಿ ಆಧ್ಯಾತ್ಮಿಕ ಗುಣಗಳು, ವಿಶಿಷ್ಟ ದೈವಿ ಗುಣಗಳು ಹೆಚ್ಚಿರುತ್ತವೋ, ದೈವಿ ಗುಣಗಳು ಹೆಚ್ಚಿರುತ್ತವೋ ಅವರನ್ನೇ ಅವತಾರ ಹೇಳ್ತೀವಿ, ಮಿಕ್ಕ ಜನರನ್ನು ಹೇಳಲ್ಲ. ಅಷ್ಟೇ, ಮನುಷ್ಯ ಅವತಾರ, ಪ್ರಾಣಿ ಅವತಾರ, ಕೋತಿ ಅವತಾರ, ಎಲ್ಲರೂ ಅವತಾರವೇ. ಆದರೆ ಅವುಗಳಲ್ಲಿ ಪ್ರಶಂಸನೀಯ ಗುಣ ಏನಿಲ್ಲ, ಆರಾಧನೀಯ ಗುಣ, ಅನುಕರಣೀಯ ಗುಣ, ಆಚರಿಸತಕ್ಕ ಗುಣ ಇಲ್ಲ. ಯಾವುದು ನಾವು ಕೆಟ್ಟ ಅವತಾರನೂ ಇದೆ, ಅಸುರ ಅವತಾರ, ದುರ್ಯೋಧನಾದಿಗಳು, ಕಂಸಾದಿಗಳು, ಅದು ಅಸುರನ ಅವತಾರ. ಆದರೆ ಅಸುರ ಅವತಾರ ಆಚರಿಸತಕ್ಕದ್ದು ಅಲ್ಲ, ಆರಾಧನೀಯವೂ ಅಲ್ಲ. ಅಲ್ಲವೇ? ಆಚರಿಸತಕ್ಕದ್ದು ಅಲ್ಲ, ಆರಾಧನೀಯವೂ ಅಲ್ಲ, ಪ್ರಶಂಸನೀಯವೂ ಅಲ್ಲ. ಅದಕ್ಕೋಸ್ಕರ ಅದನ್ನು ನಾವು ಅವತಾರ ಎಂದು ಹೇಳಲ್ಲ. ಅಷ್ಟೇ. ಆದರೆ ಶಂಕರಾಚಾರ್ಯರಲ್ಲಿ ಬಂದಿರುವ ಸಾತ್ವಿಕ ಗುಣಗಳು, ದಿವ್ಯವಾದ ಗುಣಗಳು, ಇವುಗಳು ಜನರಿಗೆ ಅನುಕರಣೀಯ, ಆರಾಧನೀಯ, ಅನುಷ್ಠಾನೀಯ, ಆಚರಿಸತಕ್ಕದ್ದು, ಆರಾಧಿಸತಕ್ಕದ್ದು. ಆದ್ದರಿಂದ ಅಂಥವರನ್ನೇ ಅವತಾರ ಹೇಳ್ತೀವಿ. ಈ ದೃಷ್ಟಿಯ ನೋಡಿದ್ದರೆ ಈಗ ಅವತಾರವೋ ಅಲ್ಲವೋ ಎಂದು ಪ್ರಶ್ನವೇ ಇಲ್ಲ. ಏಕೆ? ಅವತಾರ ಕಂಡೇ ಬರ್ತಾ ಇದ್ದಾನಲ್ಲ. ಅವರಲ್ಲಿ ತ್ಯಾಗ ವೈರಾಗ್ಯ ಇದೆ, ವಿವೇಕ ಇದೆ,
ಇಂದ್ರಿಯ ನಿಗ್ರಹ ಮನೋನಿಗ್ರಹ ಇದೆ. ಸಣ್ಣ ಮಗು, ತಂದೆ ಇಲ್ಲ, ತಾಯಿ ಇದ್ದಾಳೆ, ಆದರೂ ತಾಯಿಯನ್ನು ಬಿಟ್ಟು ಲೋಕಕ್ಕೆಲ್ಲ ತಿರುಗಿದ, ಪುಸ್ತಕಗಳನ್ನು ರಚಿಸಿದ, ಲೋಕಕ್ಕೆ ಉಪದೇಶ ಮಾಡಿದ, ಮರಿ ಇನ್ನೇನು, ಇದೆಲ್ಲ ಆಯ್ತಲ್ಲ. ಆದ್ದರಿಂದ ಇದನ್ನೇ ಒಂದು ನಿಮಿಷ, ನನಗೆ ಪ್ರವಚನ ಮಾಡೋಕ್ಕೆ ಬಿಡಲ್ಲ, ಒಂದು ನಿಮಿಷ ಬರ್ತೀನಿ. ಈ ರೂಮ್ ಸೊಳ್ಳೆಗಳ ಸ್ಪೆಷಲ್ ನಿಲಯ, ಅದಕ್ಕೋಸ್ಕರ ಹೀಗೆ ಇರುತ್ತೆ. ಆದ್ದರಿಂದ ವಿಶೇಷ ವಿಭೂತಿ ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲಿ ವಿಭೂತಿ ಇದೆ. ಅಂದರೆ ಏನು? ಭಗವಂತನ ಒಂದು ವಿಶೇಷ ಗುಣ. ಅಂದರೆ ಎಲ್ಲರಲ್ಲಿರುವ ಗುಣವೇ ಒಬ್ಬನಲ್ಲಿ ವಿಶೇಷವಾಗಿರುತ್ತದೆ. ಮನುಷ್ಯರಲ್ಲಿದೆ, ರಾಜನಲ್ಲಿ, ರಾಜ ಮನುಷ್ಯನೇ, ಆದರೆ ಮನುಷ್ಯನಲ್ಲಿ ಇರತಕ್ಕ ಗುಣಗಳಲ್ಲಿ ಒಂದು ಹೆಚ್ಚಿನ ಗುಣ ಇದೆ. ಒಬ್ಬ ಪಂಡಿತ ಇದ್ದಾನೆ, ಒಂದು ಸಾತ್ವಿಕ ತ್ಯಾಗಿ ವಿರಕ್ತ ಇದ್ದಾನೆ. ಮನುಷ್ಯರಲ್ಲಿ ನಮ್ಮಲ್ಲಿ ಏನೋ ಅಲ್ಪ ಸ್ವಲ್ಪ ತ್ಯಾಗ ವೈರಾಗ್ಯ ಇದ್ದೇ ಇರುತ್ತದೆ, ಸ್ವಲ್ಪ ತ್ಯಾಗ ಇರುತ್ತದೆ. ಆ ತ್ಯಾಗವೇ ಅತಿಶಯವಾಗಿ ವಿಶೇಷವಾಗಿ ಕಂಡುಬಂದರೆ ಅವರ ತ್ಯಾಗಿಗಳು ಆಗ್ತಾರೆ. ತಪಸ್ಸು ಇದ್ದೇ ಇದೆ ಎಲ್ಲರಲ್ಲಿ, ಸ್ವಲ್ಪ ಸ್ವಲ್ಪ ಕಷ್ಟ ಸಹನ ಇರುತ್ತದೆ, ಆದರೆ ಅದು ವಿಶೇಷವಾಗಿದ್ದರೆ ಅದನ್ನೇನು ಹೇಳ್ತೀವಿ? ಒಂದು ತಪಸ್ವಿ ಎಂದು ಹೇಳ್ತೀವಿ. ಹಾಗೆ ಇದನ್ನೇ ವಿಭೂತಿ ಹೇಳಿದ್ದಾರೆ. ವಿಭೂತಿ ಅಂದರೇನು? ಎಲ್ಲರಲ್ಲಿರುವಂಥ ಅಲ್ಪ ಗುಣ ಒಬ್ಬರಲ್ಲಿ ವಿಶೇಷವಾಗಿ ಪ್ರಕಟವಾದರೆ ಅದನ್ನು ವಿಶೇಷ ಗುಣ. ಹಾಗೆ ಶಂಕರಾಚಾರ್ಯರಲ್ಲಿ ಒಂದು ವಿಶಿಷ್ಟವಾದ ತ್ಯಾಗ ವೈರಾಗ್ಯ ಲೋಕಾನುಗ್ರಹ ಇದೆ. ಆದ್ದರಿಂದ ಈ ಗುಣಗಳೆಲ್ಲ ಅತ್ಯಂತ ಉತ್ಕೃಷ್ಟವಾದ ಸಾತ್ವಿಕವಾದ ನಿಸ್ವಾರ್ಥ ನಿರ್ಮಲ ಪವಿತ್ರವಾದ ಗುಣಗಳು ಶಂಕರಾಚಾರ್ಯರಲ್ಲಿ ಪ್ರಕಟವಾಗುವುದರಿಂದ ಅವರನ್ನು ಈಶ್ವರ ವಿಭೂತಿ ಹೇಳಬಹುದು, ಅಥವಾ ಈಶ್ವರ ಅವತಾರನೇ ಹೇಳಬಹುದು. ಅವರನ್ನು ಈಶ್ವರ ಅವತಾರ ಎಂದು ಹೇಳುವಂಥ ಕೆಲವು ಪುರಾಣಗಳಿವೆ. ನಮಗೆ ಕೆಲವು ಪುರಾಣಗಳಲ್ಲಿ ಯಾವುದು, ವಾಯುಪುರಾಣ ಇದೆ, ವಿಷ್ಣು ಧರ್ಮೋತ್ತರ ಪುರಾಣ ಇದೆ, ಇನ್ನೆಲ್ಲಿ ಶಿವರಹಸ್ಯ ಎಂಬುದು ಅದು ಒಂದು ಪುರಾಣ ತರಹನೇ. ಶಿವರಹಸ್ಯ ಎಂಬುದು ಒಂದು ಬಗೆಯಾದ ಪುರಾಣವೇ. ಏಕೆಂದರೆ ನಮಗೆ ಪ್ರಸಿದ್ಧವಾದ 18 ಪುರಾಣಗಳಲ್ಲದೆ ಮಹಾಪುರಾಣಗಳು, ಉಪಪುರಾಣಗಳು ಎಂಬುದು ಉಂಟು. ಆದ್ದರಿಂದ ಅದು ಒಂದು ಉಪಪುರಾಣ. ಅಂದರೆ ಉಪಪುರಾಣವು ಪುರಾಣ ಅಷ್ಟು ಮಹಿಮೆ ಉಳ್ಳದ್ದೇ. ಆದ್ದರಿಂದ ಅದರಲ್ಲಿ ಶಿವರಹಸ್ಯದಲ್ಲಿ, ವಿಷ್ಣು ಧರ್ಮೋತ್ತರದಲ್ಲಿ, ವಾಯುಪುರಾಣದಲ್ಲಿ, ಇನ್ನು ಬೇರೆ ಪುರಾಣದಲ್ಲಿಯೂ ಕಂಡುಬರುತ್ತದೆ ಶಂಕರರ ಮಹಿಮ. ಶಂಕರರು ಸಾಕ್ಷಾತ್ ಶಿವನ ಅವತಾರ ಎಂದು ಹೇಳುವುದು ಕಂಡುಬರುತ್ತದೆ. ಅಂದರೆ ಬ್ರಹ್ಮ ವಿಷ್ಣು ಶಿವನೇ ಎಂದು ಏಕೆ ಹೇಳಿದ್ದಾರೆ? ಏಕೆಂದರೆ ಭಾಗವತ ವಿಷ್ಣು ಪುರಾಣ ವಿಷ್ಣುವನ್ನೇ ಪ್ರಶಂಸ ಮಾಡ್ತದೆ. ಆದರೂ ಭಾಗವತ ಪುರಾಣದಲ್ಲಿ ಶಿವನನ್ನು ಜಗದ್ಗುರುವೋ ಎಂದು ಹೇಳುತ್ತದೆ. ಗೊತ್ತಾ? ಸಾಕ್ಷಾತ್ ಶ್ರೀಕೃಷ್ಣ ತನ್ನ ಬಾಯಿನಿಂದಲೇ ಶಿವನನ್ನು ಜಗದ್ಗುರು ಎಂದು ಹೇಳುತ್ತಾನೆ, ಮಹಾದೇವ ಎಂದು ಹೇಳುತ್ತಾನೆ. ಅಂದರೆ ಲೋಕಕ್ಕೆ ಲೋಕಗುರು, ಜಗದ್ಗುರು, ಇಡೀ ಲೋಕಕ್ಕೆ ಜ್ಞಾನವನ್ನು ಉಪದೇಶ ಮಾಡುವವನು ಶಿವನ ರೂಪದಿಂದ ಪರಮಾತ್ಮ. ಅದರಿಂದ ಶಿವನನ್ನು ಜಗದ್ಗುರು ಎಂದು ಸಾಕ್ಷಾತ್ ಶ್ರೀಕೃಷ್ಣನೇ ಭಾಗವತ ಪುರಾಣವೇ, ವೈಷ್ಣವ ಪುರಾಣವೇ ತನ್ನ ಬಾಯಿದಿಂದ ಹೇಳುವುದರಿಂದ ಶಂಕರರ ಅವತಾರ ಎಂದರೆ ಅಂದರೇನು ಶಿವನ ಅವತಾರ ಎಂದು ಹೇಳಿದ್ದರೆ ಶಂಕರರಿಗೆ ಹೊಂದುತ್ತದೆ. ಶಿವನಲ್ಲಿ, ಶಂಕರಾಚಾರ್ಯರಲ್ಲಿ ವೈರಾಗ್ಯ, ಜ್ಞಾನಬೋಧ, ಗುರುವಾಗಿ ನಡ್ಕೊಳ್ಳುವುದು, ಶಿಷ್ಯರನ್ನು ಸಂಗ್ರಹ ಮಾಡುವುದು, ಶಿಷ್ಯರಿಗೆ ಉಪದೇಶ ಮಾಡುವುದು ಕಂಡುಬರುವುದರಿಂದ ಶಂಕರಾಚಾರ್ಯರನ್ನು ಶಿವ ಅವತಾರ ಎಂದು ಹೇಳಿದ್ದರೆ ಹೊಂದುತ್ತದೆ. ನಾವು ಲೌಕಿಕದಲ್ಲಿ ನೋಡಿ, ಯಾರೋ ಒಬ್ಬರಲ್ಲಿ, ಸುಮ್ಮನೆ ಲೌಕಿಕರ ದೃಷ್ಟಿ, ಒಬ್ಬನು ಮಹಾಬುದ್ಧಿವಂತ ಇದ್ದರೆ ಅಮ್ಮೋ ಇವನು ಬೃಹಸ್ಪತಿ ಎಂದು ಹೇಳ್ತೀವಿ. ಇನ್ನೂ ಮಹಾಬುದ್ಧಿವಂತ ಸಂಗೀತ ಸಾಹಿತ್ಯ ವಿದ್ವತ್ತ ಇದ್ದರೆ ಅಮ್ಮೋ ಸರಸ್ವತಿ ಅಂಶ ಇದೆ, ಸರಸ್ವತಿ ಉಪಾಸಕ. ಉಪಾಸಕರು ಯಾವ ದೇವರನ್ನು ಉಪಾಸನೆ ಮಾಡ್ತಾರೋ, ಮಾಡಿದರೆ ಎರಡು ಬಗೆ, ನಾವು ಆ ದೇವತಾ ಅಂಶ ನಮ್ಮಲ್ಲಿ ಪ್ರಕಟವಾಗುತ್ತದೆ. ಸರಸ್ವತಿ ಜ್ಞಾನೋಪಾಸನ ಮಾಡಿದ್ದರೆ ಆ ದೇವತಾ ಸರಸ್ವತಿ ದೇವಿ ಗುಣ ನಮ್ಮಲ್ಲಿ ಪ್ರಕಟವಾಗುತ್ತದೆ. ಅದರಿಂದ ಏನು ಹೇಳ್ತೀವಿ? ಇವರು ಸರಸ್ವತಿ ಅಂಶಾವತಾರ ಎಂದು ಹೇಳ್ತೀವಿ. ಅಮ್ಮೋ ಇವನು ಸರಸ್ವತಿ ಎಂದು ಹೇಳಿಬಿಡ್ತೀವಿ. ಅಂದರೆ ಅರ್ಥವೇನು?
ಅಂದರೆ ಸರಸ್ವತಿ ಗುಣ ಇವನಲ್ಲಿ ಬಂದಿದೆ ಎಂದರ್ಥ. ಹಾಗೆ ಜ್ಞಾನಬೋಧ ಅಂಶ ಶಂಕರಾಚಾರ್ಯರಲ್ಲಿ ಪ್ರಕಟವಾದರೆ ಅವಶ್ಯವಾಗಿ ಶಿವನ ಅವತಾರವೇ. ಅದು ಸಾಮಾನ್ಯ ಬೋಧ ಅಲ್ಲ, ಜ್ಞಾನಗಳಿಗಿಂತ ಹೆಚ್ಚಿನ ಉತ್ಕೃಷ್ಟ ಜ್ಞಾನ. ಏಕೆಂದರೆ ಮಿಕ್ಕ ಜ್ಞಾನಗಳು ಉಪಾಸನೆಗಳು ಸ್ವಲ್ಪ ಕಷ್ಟಪಟ್ಟರೆ ಯಾವುದೂ ಸುಲಭ ಅಲ್ಲ. ಧರ್ಮಜ್ಞಾನ ಉಪಾಸನಾ ಜ್ಞಾನ ಕಷ್ಟಪಟ್ಟರೆ ಸ್ವಲ್ಪ ಸಾಧನ ಮಾಡಿಕೊಂಡರೆ ಆಗುತ್ತದೆ. ಅದ್ವೈತ ಬ್ರಹ್ಮಜ್ಞಾನ ಸಾಮಾನ್ಯವಲ್ಲ. ನಾನು ನನ್ನದು ಅಭಿಮಾನ ಬಿಡಬೇಕು. ಪೂರ್ತಿ ಜಗತ್ತೆಲ್ಲವೂ ಪರಮಾತ್ಮಮಯವಾಗಿ ನೋಡುವುದು ಅದು ಸಾಮಾನ್ಯವಲ್ಲ. ಆದ್ದರಿಂದ ಅದು ಎಲ್ಲಕ್ಕಿಂತ ಹೆಚ್ಚಿನ ಜ್ಞಾನ, ಉತ್ಕೃಷ್ಟವಾದ ಜ್ಞಾನ. ಏಕೆಂದರೆ ಸ್ವಲ್ಪ ಸ್ವಲ್ಪ ಪರಮಾತ್ಮ ಜ್ಞಾನ, ಪರಮಾತ್ಮ ಭಾವದಿಂದ ಅದನ್ನು ಇದನ್ನು ಪರಮಾತ್ಮ ಎಂದು ತಿಳ್ಕೊಳ್ಳುವುದು, ಭಕ್ತಿಭಾವ ಇಟ್ಕೊಳ್ಳುವುದು ಒಳ್ಳೆಯದು. ಎಲ್ಲವೂ ಪರಮಾತ್ಮನೇ, ಪರಮಾತ್ಮ ಬಿಟ್ಟು ಏನೂ ಇಲ್ಲ ಎಂದು ತಿಳಿಯುವುದು ಸಾಮಾನ್ಯವಾ? ಹಾ, ಅಜ್ಞಾನ ಮೋಹ ಎಂಬುದು ಯಾವುದೂ ಇಲ್ಲ, ಅಸುರ ಎಂಬುದಿಲ್ಲ, ಎಲ್ಲವೂ ಬ್ರಹ್ಮಮಯವೇ. ಅಂದರೆ ಅದಕ್ಕೆ ಮನಸ್ಸು ಎಷ್ಟು ಶುದ್ಧವಾಗಿರಬೇಕು, ಎಷ್ಟು ಪರಿಪೂರ್ಣವಾಗಿರಬೇಕು. ನಾನು ತನ್ನ ದೇಹವೂ ಇಲ್ಲ, ಜಗತ್ತೂ ಇಲ್ಲ, ಇದೆಲ್ಲವೂ ಬ್ರಹ್ಮಮಯವೇ. ಅಂದರೆ ಪರಮಾತ್ಮನನ್ನು ಒಳಗೆ ಹೊರಗೆ ಮೇಲೆ ಕೆಳಗೆ ಎಡಗಡೆ ಬಲಗಡೆ ಎಲ್ಲ ಕಡೆ ಮೇಲೆಗಡೆ ಕೆಳಗಡೆ ಎಲ್ಲ ಕಡೆ ಪರಮಾತ್ಮಮಯನಾಗಿ ನೋಡುವುದಂದರೆ ಅದು ಪರಿಪೂರ್ಣತ ದೃಷ್ಟಿ ಆಗುತ್ತದೆ. ಅದರಿಂದ ಅದು ಬ್ರಹ್ಮಜ್ಞಾನಿಗಳೂ ಇದ್ದಾರೆ, ಲೋಕದಲ್ಲಿ ಜ್ಞಾನಿಗಳಿದ್ದಾರೆ. ಆದರೆ ಶಂಕರಾಚಾರ್ಯರದು ಜ್ಞಾನ ಆಗುವುದೇ ಅಲ್ಲ, ಲೋಕಕ್ಕೆ ಉಪದೇಶ ಇದೆ, ವಿಶೇಷವಾಗಿ ಉಪದೇಶ. ಏಕೆ? ಗುರುವಾಗುವುದು ಸಾಮಾನ್ಯ ಕೆಲಸ ಅಲ್ಲ. ತಾವು ತಿಳ್ಕೊಳ್ಳುವಕ್ಕಿಂತ ಇನ್ನೊಬ್ಬರಿಗೆ ಚೆನ್ನಾಗಿ ಅರ್ಥವಾಗುವಷ್ಟು ಹೇಳುವುದು, ಅರ್ಥವಾಗುವುದಷ್ಟು ಹೇಳುವುದು ಅಂದರೆ ಪಾಂಡಿತ್ಯ ಹೇಳುವುದೇ ಅಲ್ಲ, ಅವರಿಗೆ ಒಂದು ಸ್ಫೂರ್ತಿ ಕೊಡುವುದು, ಒಂದು ಪ್ರೇರಣೆ ಕೊಡುವುದು, ಒಂದು ಇನ್ಸ್ಪಿರೇಷನ್. ಅಂದರೆ ಅವರು ಉಪದೇಶ ಕೇಳಿದ್ದರೆ ಸಾಕು, ಜನರು ಆಚರಿಸಬೇಕನ್ನಿಸುತ್ತದೆ. ಆಚರಿಸುವಂಥ ಪ್ರೇರಣೆ, ಶಕ್ತಿ, ಉತ್ಸಾಹ ನಮ್ಮಲ್ಲಿ ಸಿಕ್ಕಿಬಿಡ್ತದೆ. ಏನು ಆಚರಿಸಬೇಕು, ಏನು ತಿಳ್ಕೊಳ್ಳಬೇಕು ಎಂದು ಸ್ಪಷ್ಟತೆ ಬರುತ್ತದೆ. ಮತ್ತು ಆಚರಿಸಬೇಕೆಂಬ ನಮಗೆ ಒಂದು ಪ್ರೇರಣೆ ಸಿಗ್ತದೆ. ಅದು ಸಿಗಬೇಕಂದರೆ ಒಂದು ಗುರುವು ಆಗಬೇಕು. ಆ ಎಲ್ಲರ ಗುರುಗಳಲ್ಲಿಗೆ ಅಷ್ಟು ಶಕ್ತಿ ಇಲ್ಲ. ಅದರಿಂದ ಶಂಕರಾಚಾರ್ಯರ ಒಂದು ವಿಶೇಷ ಮಹಿಮೆ ಏನೆಂದರೆ, ಶಂಕರರ ನಾಮಸ್ಮರಣ, ಶಂಕರರ ಹೆಸರು ತಗೊಂಡರೆ ಸಾಕು, ಎಲ್ಲರಿಗೆ ಏನೋ ಒಂದು ಉತ್ಸಾಹ ಹುಟ್ಟುತ್ತದೆ, ಏನೋ ಒಂದು ವೈರಾಗ್ಯ ಬಂದುಬಿಡ್ತದೆ. ಏಕೆ? ಅವರು ವೈರಾಗ್ಯಮೂರ್ತಿ, ಜ್ಞಾನಮೂರ್ತಿ, ವಿವೇಕಮೂರ್ತಿ ಅಲ್ಲವೇ? ವಿವೇಕಮೂರ್ತಿ, ಜ್ಞಾನಮೂರ್ತಿ, ತ್ಯಾಗಮೂರ್ತಿ, ಎಲ್ಲ ಮೂರ್ತಿಯ ಶಂಕರರು. ಮಾಧವೀಯ ಶಂಕರ ವಿಜಯದಲ್ಲಿ ಶಂಕರಾಚಾರ್ಯರನ್ನು ಐ ಥಿಂಕ್ ಎಷ್ಟನೆಯದು, ಐದನೆಯದ ಯಾವುದೋ ಒಂದು ಅಧ್ಯಾಯ ಇದೆ, ಹೇಳ್ತೀನಿ ನೋಡಿ. ಅದರಲ್ಲಿ ಶಂಕರರ ಪರ್ಸನಲ್ ವರ್ಣನ ಇದೆ, ಎಲ್ಲಿ ನಾಲ್ಕನೆಯ ಸರ್ಗ. ಇದು ಮಾಧವೀಯ ಶಂಕರ ವಿಜಯ 15-16 ಸರ್ಗಗಳಲ್ಲಿದೆ. ಸರ್ಗ ಅಂದರೆ ಅಧ್ಯಾಯ. ನಾಲ್ಕನೆಯ ಅಧ್ಯಾಯದಲ್ಲಿ 36ನೆಯ ಶ್ಲೋಕದಿಂದ ಶುರು ಮಾಡಿದ್ದರೆ 110 ಶ್ಲೋಕ, ಅಂದರೆ ಸುಮಾರು 80 ಶ್ಲೋಕಗಳಲ್ಲಿ, 80-85 ಶ್ಲೋಕಗಳಲ್ಲಿ ಶಂಕರರ ಶರೀರ ಲಕ್ಷಣಗಳೇ. ಅವರ ಕಣ್ಣು ಹೇಗಿರುತ್ತದೆ, ತಲೆ ಹೇಗಿರುತ್ತದೆ, ಕಾಲು ಹೇಗಿರುತ್ತದೆ, ಒಂದೊಂದು ಶರೀರ ಅವಯವಗಳನ್ನು. ಮತ್ತೆ ಒಂದು ಚೆನ್ನಾಗಿ ಹೇಳ್ತಾರೆ, ಧ್ಯಾನಮೂರ್ತಿ ಎಂದು ಒಂದು ಚೆನ್ನಾಗಿದೆ. ಶಂಕರಾಚಾರ್ಯರ ಧ್ಯಾನಮೂರ್ತಿ, ಮಾಧವೀಯ ಶಂಕರ ವಿಜಯವು ಕೇಳಿದ್ದರೆ ಶಂಕರಾಚಾರ್ಯರನ್ನು ಧ್ಯಾನ ಮಾಡುವುದಕ್ಕೆ ಅವರ ಬಗೆ ಬಗೆ ಮೂರ್ತಿಗಳಿವೆ. ಯಾವುದೆಂದು, ಒಂದು ಗುರುಮೂರ್ತಿ. ಒಂದು ಗುರುಮೂರ್ತಿ ಅಂದರೆ ಶಿಷ್ಯನಿಗೆ ಉಪದೇಶ ಮಾಡಿರುವ ಮೂರ್ತಿ. ಮೊದಲನೆಯದು ಧ್ಯಾನಮೂರ್ತಿ. ಶಂಕರರ ವಿಗ್ರಹ ಹೇಗಿದೆ ಅಂದರೆ, ಅವರ ಮುಖ ನೋಡಿ ಧ್ಯಾನ ಮಾಡಿದ್ದರೆ ಸಾಕು, ಮನಸ್ಸು ಏಕಾಗ್ರವಾಗ್ತದೆ, ಪ್ರಸನ್ನವಾಗುತ್ತದೆ. ಪ್ರಸನ್ನವಾಗುತ್ತದೆ, ಏಕಾಗ್ರವಾಗ್ತದೆ, ಅಂತರ್ಮುಖವಾಗುತ್ತದೆ, ಧ್ಯಾನದಲ್ಲಿ ಮನಸ್ಸು ನಿಂತು ಬಿಡ್ತದೆ. ಅದು ಶಂಕರಾಚಾರ್ಯರು ಧ್ಯಾನಮೂರ್ತಿ. ನೀವು ಧ್ಯಾನ ಮಾಡಬೇಕಂದರೆ ಶಂಕರಾಚಾರ್ಯನ ಸ್ಮರಣ ಮಾಡಿಕೊಂಡು ನಿಮಗೆ ಧ್ಯಾನ ಆಗಿಬಿಡ್ತದೆ. ಅದು ಧ್ಯಾನಮೂರ್ತಿ. ಒಂದು ಶ್ಲೋಕದಲ್ಲಿ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಇನ್ನೊಂದು ಗುರುಮೂರ್ತಿ. ಶಂಕರಾಚಾರ್ಯರೇ ಗುರುಮೂರ್ತಿ, ಅಂದರೆ ಶಿಷ್ಯರಿಗೆ ಉಪದೇಶ ಮಾಡುವ ಗುರುಮೂರ್ತಿ. ಇಲ್ಲಿ ನಾವು ಅಲ್ಲಲ್ಲಿ ಚಿತ್ರಗಳು ನೋಡ್ತೀವಿ ನೋಡಿ, ಶಂಕರಾಚಾರ್ಯರು ಒಂದು ಕೈಯಲ್ಲಿ ಪುಸ್ತಕ ಇಟ್ಕೊಂಡರು, ಉಪನಿಷತ್ತುಗಳು, ಬ್ರಹ್ಮಸೂತ್ರ ಇಟ್ಕೊಂಡರು, ತನ್ನ ಎದುರಾಗಿ 4 ಶಿಷ್ಯರಿದ್ದಾರೆ. ಅದು ಗುರುಮೂರ್ತಿ ಚಿತ್ರ. ಗುರುಮೂರ್ತಿ ಅಂದರೆ ತನ್ನ ಶಿಷ್ಯರಿಗೆ ಎಷ್ಟು ಪ್ರೀತಿಯಿಂದ ಉಪದೇಶ ಮಾಡ್ತಾ ಇದ್ದಾರೆ. ಸುತ್ತಿರುವ ಶಿಷ್ಯರು ಕೂತಿದ್ದಾರೆ ನೋಡಿದ್ದರೆ ಒಂದು ಗುರು ಶಿಷ್ಯ ಸಂಬಂಧ, ಒಂದು ಅನುಗ್ರಹ ರೂಪ, ಅನುಗ್ರಹ ಮೂರ್ತಿ. ಗುರುಮೂರ್ತಿ ಅಂದ್ರೇನು? ಅನುಗ್ರಹ ಮೂರ್ತಿ.
ಶಿಷ್ಯರ ಮೇಲೆ ಒಂದು ಗುರುವು ತೋರಿಸುವ ಅನುಗ್ರಹ ಮೂರ್ತಿ. ಮೂರ್ತಿ ಅಂದರೆ ಅವರ ಮುಖರಲ್ಲಿ ಆ ದಯೆ, ಆ ಅನುಗ್ರಹ ಅಲ್ಲಿ ಕಂಡು ಬರ್ತದೆ. ಇದು ಜನರು ಶಿಷ್ಯರು ಗುರುಗಳನ್ನು ಆರಾಧಿಸಿಕೊಳ್ಳಬೇಕಂದರೆ ಆ ಮೂರ್ತಿ, ಆ ಚಿತ್ರ ನೋಡಬೇಕು. ಅದು ತುಂಬ ಚೆನ್ನಾಗಿದೆ. ಮತ್ತು ವಿಜಯ ಮೂರ್ತಿ, ಲೋಕದಲ್ಲಿ ಭಾರತ ದೇಶವೆಲ್ಲ ತಿರುಗಿ ವಿವಿಧ ಪಂಡಿತರ ಜೊತೆಗೆ ಮಾತಾಡಿ ಅವರನ್ನು ಸೋಲಿಸುವುದು. ಸೋಲಿಸುವುದಂದ್ರೇನು? ವೈದಿಕ ಧರ್ಮ ಉಪನಿಷತ್ತುಗಳ ಉಪದೇಶವನ್ನು ಒಪ್ಪಿಸುವುದಷ್ಟೇ ಅವರಿಗೆ. ಅವರ ತಪ್ಪು ತಿಳುವಳಿಕೆಗಳನ್ನು ಸರಿಮಾಡಿ ಒಪ್ಪಿಸುವುದು ಅವರಿಗೆ. ಅವರು ಒಪ್ಪಿಕೊಂಡರು ಪಾಪ. ಏಕೆ? ಶಂಕರರ ಉಪದೇಶದಲ್ಲಿ ಎಷ್ಟು ಅದ್ಭುತವಾದ ಮಹಿಮೆ ಇದೆ ಅಂದರೆ ಎಲ್ಲರೂ ಸಂತೋಷದಿಂದ ಒಪ್ಪಿಕೊಂಡರು. ಅದರಿಂದ ವಿಜಯ ಮೂರ್ತಿ ಎಂದು ಹೇಳಿದ್ದಾರೆ. ಶಂಕರರು ಎಲ್ಲರನ್ನು ಅವರ ತಪ್ಪು ಸಿದ್ಧಾಂತಗಳು, ತಪ್ಪು ತಿಳುವಳಿಕೆಗಳನ್ನು ಸರಿಮಾಡಿ ಅವರಿಗೆ ಸರಿಯಾದ ಉಪದೇಶ ಇದು ವಾದ ಪದ್ಧತಿಯಿಂದ ಸೋಲಿಸುವುದಷ್ಟೇ ಏನಿಲ್ಲ. ಶಂಕರರು ವಾದ ಮಾಡಿ ಸೋಲಿಸಿದ್ದಾರೆ, ದಿಗ್ವಿಜಯ ಮಾಡಿದ್ದಾರೆ ಅಂದರೆ ಈ ಸೋಲಿಸುವುದು ಗೆಲ್ಲುವುದು ಇದೆಲ್ಲ ಯುದ್ಧದಲ್ಲಿರುತ್ತದಪ್ಪ, ಇಲ್ಲೇನಿಲ್ಲ. ವೇದಾಂತದಲ್ಲಿ, ಆಧ್ಯಾತ್ಮಿಕದಲ್ಲಿ ಗೆಲುವು ಸೋಲುವ ಮಾತುಕ ಅರ್ಥ ಇಲ್ಲ. ಸೋಲಿಸಿದ್ದಾರೆ, ದಿಗ್ವಿಜಯ ಮಾಡಿದ್ದಾರೆ ಅಂದರೆ ಅರ್ಥ, ದಿಗ್ವಿಜಯ ಅಂದರೆ ಅದಕ್ಕೆ ಏನೆಂದು ಅರ್ಥ ತಿಳ್ಕೊಳ್ಳಬೇಕು ಅಂದರೆ ವಾದ ಪದ್ಧತಿಯಿಂದ ಅವರಿಗೆ ಉಪದೇಶ ಮಾಡಿ ಅವರಿಗೆ ಒಪ್ಪಿಸಿ ತಾನು ಆ ತರಹ ಗುರುವಾಗಿ, ಗುರುವು ರೂಪದಿಂದ ಅನುಗ್ರಹ ಮಾಡಿ ಅವರನ್ನು ಶಿಷ್ಯರಾಗಿ ಮಾಡಿಕೊಂಡರು. ಅಂದರೆ ವಾದ ಪದ್ಧತಿಯಿಂದ ಉಪದೇಶ ಎಂದು ಅರ್ಥ ಅಷ್ಟೇ. ಅದನ್ನು ದಿಗ್ವಿಜಯ ಎಂದು ಪದ ಹೇಳಿದ್ದರೂ ನನಗನ್ನಿಸುತ್ತದೆ ದಿಗ್ವಿಜಯ ಎಂದು ಹೇಳುವಕ್ಕಿಂತ ವಾದ ಪದ್ಧತಿಯಿಂದ ಉಪದೇಶ ಎಂದು ಹೇಳಬೇಕು. ಶಿಷ್ಯರಿಗೇನೋ ಪ್ರೀತಿಯಿಂದ ಉಪದೇಶ ಮಾಡ್ತಾರೆ, ಒಂದು ಸಹಜವಾದ ಸೌಮ್ಯ ಮಾತಿನಿಂದ ಉಪದೇಶ ಮಾಡ್ತಾರೆ. ಉಪದೇಶ ಪದ್ಧತಿಯಿಂದ ಉಪದೇಶ, ಅದು ಏನೆಂದರೆ ವಾದ ಪದ್ಧತಿಯಿಂದ ಉಪದೇಶ. ವಾದ ಪದ್ಧತಿಯೂ ಉಪದೇಶವೇ ಹೊರತು ವಾದವನ್ನು ಯುದ್ಧ ಎಂದು ತಿಳ್ಕೊಳ್ಳಬಾರದು. ಅದು ಯುದ್ಧ ಅಲ್ಲ. ಏಕೆಂದರೆ ಯುದ್ಧದಲ್ಲಿ ದ್ವೇಷ ಇರುತ್ತದೆ, ಅಹಂಕಾರ ಇರುತ್ತದೆ, ಅಮ್ಮೋ ಸೋಲು ಗೆಲುವಿರುತ್ತದೆ, ಗೆದ್ದವರಿಗೆ ಅಭಿಮಾನ ಹೆಚ್ಚಿರುತ್ತದೆ, ಸೋತು ಹೋಗೋರಿಗೆ ಬೇಜಾರಾಗುತ್ತದೆ, ಕೋಪ ಬರುತ್ತದೆ ಅಲ್ಲವೇ, ಅಪಮಾನ ಅನಿಸುತ್ತದೆ. ಇಲ್ಲಿ ವೇದಾಂತ ಅಂತ ಅದ್ಭುತವಾದ ಸಾಧನದಲ್ಲಿ, ವೇದಾಂತವೆನ್ನುವುದು ಒಂದು ನಿಗೂಢವಾದ ಸಾಧನ ತತ್ವ, ಅದರಲ್ಲಿ ಗೆಲುವು ಸೋಲು ಎಂಬುದಂದರೆ ವಿವೇಕ ಪಡ್ಕೊಂಡು ಹಿಂದಿನ ತಪ್ಪು ತಿಳುವಳಿಕೆಗಳನ್ನು ಬಿಟ್ಟು ಬುದ್ಧಿವಂತನಾಗಿ ಸರಿಯಾದ ವಿಷಯವನ್ನು ತಿಳ್ಕೊಂಡು ಸರಿಯಾದ ಮಾರ್ಗದರ್ಶನವನ್ನು ಪಡ್ಕೊಂಡುವುದು. ಸೋಲುವುದಂದ್ರೇನು? ತಮ್ಮ ತಪ್ಪು ತಿಳುವಳಿಕೆಗಳನ್ನು ಬಿಟ್ಟು ಸರಿಯಾದ ಮಾರ್ಗದರ್ಶನ ಪಡ್ಕೊಳ್ಳುವುದು. ಗುರುಗಳು ಸೋಲಿಸಿದ್ದಾನೆ ಅಂದರೆ ಅರ್ಥವೇನು? ಅವರ ತಪ್ಪು ತಿಳುವಳಿಕೆಗಳನ್ನು ವಾದ ಪದ್ಧತಿಯಿಂದ ಸರಿಮಾಡಿ ಅವರನ್ನು ಸರಿಯಾದ ಮಾರ್ಗಕ್ಕೆ ತರುವ ಅನುಗ್ರಹ ಮಾಡಿದ್ದಾರೆ, ವಿವೇಕವನ್ನು ಹೇಳಿಕೊಟ್ಟರು ಎಂದರ್ಥ. ಅದರಿಂದ ಇದು ವಿಜಯಮೂರ್ತಿ, ವಿಜಯಮೂರ್ತಿ ಎನ್ನುವುದಿದೆ. ಮತ್ತು ಅಸಮಾನ ವಿದ್ವನ್ಮೂರ್ತಿ, ಇಂಥದ್ದು ಐದಾರು ಶ್ಲೋಕ, ನಾಲ್ಕೈದು ಶ್ಲೋಕಗಳಲ್ಲಿ, ಒಂದು ಎರಡು ಮೂರು ನಾಲ್ಕು ಐದು ಶ್ಲೋಕಗಳಲ್ಲಿ ಶಂಕರಾಚಾರ್ಯ ಐದು ಮೂರ್ತಿಗಳನ್ನು ವರ್ಣನೆ ಮಾಡಿದ್ದಾರೆ. ಈ ಶ್ಲೋಕದಲ್ಲಿ ವರ್ಣಿಸಿರುವಂಥ ಶಂಕರಾಚಾರ್ಯರ ಮೂರ್ತಿಗಳನ್ನು ನಮಗೆ ಮುಂದೆ ಟೈಮ್ ಇದ್ದರೆ, ಇವತ್ತ ಅಲ್ಲದೆ ನಾಳೆ ಇನ್ನೂ ಎರಡು ಮೂರು ನಾಲ್ಕಾರು ದಿವಸ ಇದೆ ಅಲ್ಲವೇ, ನಮಗೆ ಐದು ದಿವಸ ಇದೆ, ಒಂದು ದಿವಸ ಆಯಿತು, ನಾಲ್ಕು ದಿವಸ ಇದೆ. ಇದರಲ್ಲಿ ಅವಕಾಶವಿದ್ದರೆ ಆ ಶ್ಲೋಕಗಳನ್ನು ಓದಿ ನಿಮಗೆ ಹೇಳ್ತೀನಿ. ಆ ಶ್ಲೋಕಗಳಲ್ಲಿ ಶಂಕರರ ಮೂರ್ತಿ ಕಂಡುಬರುತ್ತೆ. ಆ ಶ್ಲೋಕಾರ್ಥ ನೀವು ಧ್ಯಾನ ಮಾಡಿದ್ದರೆ ಸಾಕು. ಈ ಐದು ಮೂರ್ತಿಗಳು, ಒಂದು ಧ್ಯಾನಮೂರ್ತಿ, ಗುರುಮೂರ್ತಿ, ವಿಜಯಮೂರ್ತಿ, ಇನ್ನೊಂದು ಮೂರ್ತಿ ಇದೆ ಯಜ್ಞಪ್ರಸಾದಕ ಮೂರ್ತಿ. ಯಾರಾದರೂ ಯಜ್ಞವು ಕರ್ಮ ಕರ್ಮಯೋಗ ಮಾಡುತ್ತಾ ಇದ್ದರೆ ಅದಕ್ಕೆ ಕರ್ಮಯೋಗಕ್ಕೆ ಸ್ಫೂರ್ತಿ ಪ್ರೇರಣೆ ಕೊಟ್ಟು ಅದರಲ್ಲಿ ನಿಮಗೆ ಯಜ್ಞಪ್ರಸಾದಕ ಮೂರ್ತಿ ಎಂದಿದೆ. ಮತ್ತು ಅಸಮಾನ ವಿದ್ವನ್ಮೂರ್ತಿ ಅಂದರೆ ಜ್ಞಾನಸ್ವರೂಪ, ತತ್ವಜ್ಞಾನಿ ಮೂರ್ತಿ. ಜ್ಞಾನಿ ಅಂದರೆ ಹೇಗಿರುತ್ತಾನೆ? ಜಗತ್ತು ನೋಡುತ್ತಾ ಇದ್ದರೂ ನೋಡಲ್ಲ, ಅದು ನೋಡಿ. ಜ್ಞಾನಮೂರ್ತಿ ಅಂದರೆ ಏನೋ ಗೊತ್ತಾ? ಜಗತ್ತು ನೋಡುತ್ತಾ ಇದ್ದರೂ ನೋಡಲ್ಲ ಅಂದರೆ ಅರ್ಥವೇನು? ಜಗತ್ತನ್ನು ಬ್ರಹ್ಮಮಯವಾಗಿ ನೋಡ್ತಾರೆ. ಶಿಷ್ಯ ಕಂಡು ಬಂದರೆ ಅವನು ಬ್ರಹ್ಮಮಯವಾಗಿ ಕಂಡು ಬರ್ತಾನೆ. ನಾಮರೂಪಗಳೆಲ್ಲ ಬ್ರಹ್ಮಮಯವಾಗಿ. ಸರ್ವಂ ಬ್ರಹ್ಮ ಎನ್ನುವ ಜ್ಞಾನಿ ಒಂದು ಕುಳಿತಿದ್ದರೆ ಹೇಗೆ ಕೂತಿರ್ತಾರೆ? ಅವರು ಕಣ್ಣಿನಿಂದ ನೋಡುತ್ತಿದ್ದರೆ ನೋಟ ಹೇಗಿರುತ್ತದೆ? ಅವರ ಮುಖ ಹೇಗಿರುತ್ತದೆ? ಯಾರು ಒಬ್ಬರೂ ಇಲ್ಲ, ಎಲ್ಲವೂ ತಾನಾಗೇ ಕಂಡು ಬರುತ್ತಾರೆ. ಎಲ್ಲರನ್ನು ತಾನಾಗಿ ನೋಡುವಾಗ ಹೇಗಿರುತ್ತದೆ ಮುಖ ನೋಡಿ, ಅದು ಊಹಿಸ್ಕೊಂಡು. ಯಾರ ಮೇಲೆ ದ್ವೇಷ ಇಲ್ಲ, ಯಾರ ಮೇಲೆ ಕೋಪ ಇಲ್ಲ, ಅಹೇತುಕ ದಯಾಸಿಂಧು, ಎಲ್ಲರೂ ತನ್ನ ಆತ್ಮಸ್ವರೂಪವೇ. ಇದು ಜ್ಞಾನಮೂರ್ತಿ. ಹಾ, ಅಂದರೆ ಬ್ರಹ್ಮಜ್ಞಾನ ನಿಷ್ಠ ಆಗಿರುವಾಗ ಅವನ ಮುಖ ಕಣ್ಣುಗಳು ಹೇಗಿರುತ್ತವೆ? ಒಂದು ಮುಖದ ಸ್ವರೂಪದಲ್ಲಿ ದಿವ್ಯ ತೇಜಸ್ಸು, ಎಲ್ಲವೂ ತಾನೇ ಎನ್ನುವಂಥ ಒಂದು ಸೂರ್ಯೋದಯ ಕಾಲದಲ್ಲಿ ಸೂರ್ಯ ಕಿರಣ ಬಂದು ಜಗತ್ತೆಲ್ಲ ತನ್ನ ಬೆಳಕಿನಲ್ಲಿ ಮುಚ್ಚಿ ಬೆಳಕಿನಿಂದ ಆವರಿಸಿ ಎಲ್ಲನ್ನು ತನ್ನಲ್ಲೇ ಒಳಗೊಳ್ಳುತ್ತಾನೆ ನೋಡಿ, ಆ ತರಹ.
ಅದರಿಂದ ಬ್ರಹ್ಮಜ್ಞಾನಮೂರ್ತಿ ಎಂದು ಹೇಳ್ತಾರೆ. ಇಂಥದ್ದು ಐದು ಮೂರ್ತಿಗಳನ್ನು ಇಲ್ಲಿ ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಇದು ಶಂಕರಾಚಾರ್ಯರನ್ನು ನಮಗೆ ಧ್ಯಾನ ಮಾಡುವುದಕ್ಕೆ ಐದು ಮೂರ್ತಿಗಳಿವೆ. ತುಂಬ ಚೆನ್ನಾಗಿವೆ ಈ ಮೂರ್ತಿಗಳು ಅಲ್ಲವೇ. ಇದು ಇನ್ನೊಂದು ಶಂಕರರ ಒಂದೊಂದು ಏನದು ಅವಯವಗಳನ್ನು ವರ್ಣನೆ ಮಾಡ್ತಾರೆ. ಅದು ನೋಡತಕ್ಕದ್ದೇ. ಇಲ್ಲಿ ಹೇಳಿದ್ದಿನಲ್ಲ ಎಂಬತ್ತು ಎಂಬತ್ತು ಎಂಬತ್ತೈದು ಶ್ಲೋಕಗಳಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ಇದು ಮಾಧವ ರಚಿತ, ಮಾಧವ ಪ್ರಣೀತ, ಯಾರೋ ಮಾಧವಾಚಾರ್ಯರು. ಕೆಲವರು ಈ ಮಾಧವಾಚಾರ್ಯರೇ ವಿದ್ಯಾರಣ್ಯ ಎಂದು ಹೇಳ್ತಾರೆ. ಕೆಲವರು ವಿದ್ಯಾರಣ್ಯ ಅಲ್ಲದೇ ಇರಬಹುದು, ಯಾರೋ ಒಬ್ಬರು ಬೇರೆ ಮಾಧವರೇ ಹೊರತು. ಯಾರೇ ಆಗಲಿ ಶಂಕರರ ಭಕ್ತರು, ಯಾರೇ ಆಗಲಿ ತುಂಬ ಹಿಂದಿನವರು ಶಂಕರಾಚಾರ್ಯರ ಭಕ್ತರು. ಶಂಕರಾಚಾರ್ಯರನ್ನು ಅದ್ಭುತವಾದ ಒಳ್ಳೆಯ ಪಾಂಡಿತ್ಯದಿಂದ ಒಳ್ಳೆಯ ಭಕ್ತಿಯಿಂದ ಮಾಡಿದ್ದಾರೆ. ಅದರಿಂದ ಈ ಪುಸ್ತಕ ಪ್ರಸಿದ್ಧವಾಗಿದೆ. ಶಂಕರರ ದಿಗ್ವಿಜಯ, ಶಂಕರ ವಿಜಯ ಎಂಬ ಹೆಸರಿನಿಂದ ಇನ್ನೂ ಕೆಲವು ಗ್ರಂಥಗಳಿವೆ. ಅವುಗಳಲ್ಲಿ ಐದು ಪ್ರಸಿದ್ಧ ನಮ್ಮ ಕಂಚಿ ಮಠದ ಪರಮಾಚಾರ್ಯರಿಂದ ಹೇಳ್ತಾರೆ. ವೃದ್ಧ ಶಂಕರಾಚಾರ್ಯರಿದ್ದರು, ಜಯೇಂದ್ರ ಸ್ವಾಮೀಜಿಗಿಂತ ಹಿಂದಿನವರು. ಅವರು 100 ವರ್ಷ ಬದುಕಿದ್ದಾರೆ ನೋಡಿ. ಅವ್ರನ್ನ ಎಲ್ಲರೂ ಪರಮಾಚಾರ್ಯ ಹೇಳ್ತಾರೆ. ಪೆರಿಯವರು ಎಂದು ಎಲ್ಲಿ ತಮಿಳದಲ್ಲಿ ಹೇಳ್ತಾರೆ. ಹಾಗೆ ಅವರು ಏನು ಹೇಳ್ತಾರೆ ಅಂದರೆ, ಶಂಕರಾಚಾರ್ಯರ ಜೀವನ ಮೇಲೆ ಕೆಲವು ಪ್ರವಚನಗಳನ್ನು ಮಾಡಿದ್ದಾರೆ. ಅದರಲ್ಲಿ ಐದು ಶಂಕರ ವಿಜಯಗಳಿವೆ. ಐದು ಶಂಕರ ವಿಜಯಗಳನ್ನು ಒಟ್ಟು ಸೇರಿಸಿ ಅದರಲ್ಲಿ ಎಲ್ಲರಲ್ಲಿ ಕಾಮನ್ ಅಂಶಗಳು, ಸರ್ವಸಾಧಾರಣ ಅಂಶಗಳನ್ನು ಒಟ್ಟು ಸೇರಿಸಿದ್ದರೆ ನಮಗೆ ಶಂಕರರ ಒಂದು ಅದ್ಭುತವಾದ ಜೀವನ ನಮಗೆ ಸಿಗ್ತದೆ. ಶಂಕರರ ಜೀವನವನ್ನು ತಿಳ್ಕೊಂಡು ಮನನ ಚಿಂತನ ಮಾಡುತ್ತಾ ಇದ್ದರೆ ನಮ್ಮ ಸಾಧನಕ್ಕೆ ಒಂದು ಒಳ್ಳೆಯ ಪ್ರೇರಣೆ ಸಿಗ್ತದೆ, ಒಂದು ಉತ್ಸಾಹ, ಧೈರ್ಯ, ಶಕ್ತಿ. ಇಲ್ಲದಿದ್ದರೆ ನಾವು ಸಾಧನೆ ಮಾಡಬೇಕು ಅಂದ್ಕೊಳ್ತಾರೆ, ಮಾಡೋಕ್ಕೆ ಮನಸ್ಸೇ ಬರಲ್ಲ, ಜಾರಿ ಜಾರಿ ಹೋಗುತ್ತದೆ, ನಿಲ್ಲುವುದೇ ಅಲ್ಲ. ಆದರೆ ಶಂಕರರ ಜೀವನದಿಂದ ನಮಗೆ ಆಧ್ಯಾತ್ಮಿಕ ಸಾಧನಕ್ಕೆ ಒಳ್ಳೆಯ ಪ್ರೇರಣೆ ಸಿಗ್ತದೆ. ಧ್ಯಾನ ಮಾಡ್ತೀವಿ, ಜಪ ಮಾಡ್ತೀವಿ ಅನಿಸುತ್ತೆ, ಮನಸ್ಸೇ ನಿಲ್ಲಲ್ಲ. ಆದರೆ ಶಂಕರರ ಜೀವನದಲ್ಲಿ ಶಂಕರರ ಮೂರ್ತಿಯನ್ನೇ ಧ್ಯಾನ ಮಾಡಿದರೆ ಮುಖವೆಲ್ಲ ಪ್ರಸನ್ನವಾಗಿರುತ್ತದೆ. ಅಂದರೆ ನಿರ್ಮಲ ಆಕಾಶ ಹೇಗಿರುತ್ತದೋ ಅವರ ಮುಖ ಅಷ್ಟು ಸ್ವಚ್ಛವಾದ ಮುಖ ಶಂಕರರ. ಏಕೆ ಬ್ರಹ್ಮ ತೇಜಸ್ಸು ಹೇಳ್ತಾರಲ್ಲ, ಆ ಶಂಕರರಲ್ಲಿ ದಿವ್ಯವಾದ ಬ್ರಹ್ಮ ತೇಜಸ್ಸಿದೆ. ಅವರ ಚಿತ್ರ ನೋಡಿದರೆ ಕಂಡು ಬರುತ್ತದೆ ದಿವ್ಯವಾದ ಬ್ರಹ್ಮ ತೇಜಸ್ಸು. ಬ್ರಹ್ಮ ತೇಜಸ್ಸು ಅಂದ್ರೇನು? ಅದರಲ್ಲಿ ಬ್ರಹ್ಮಚರ್ಯ, ವೈರಾಗ್ಯ, ಅಂತರ್ಮುಖತ, ಜ್ಞಾನ ಇವುಗಳು ಪರಾಕಾಷ್ಠಕ್ಕೆ ತಲುಪಿದ್ದಂಥ ಶಂಕರರಲ್ಲಿ ಕಂಡುಬರುತ್ತವೆ. ಅದರಿಂದ ಅವರು ಮುಖ ನೋಡಿದರೆ ಸಾಕು, ಅವರ ಕಣ್ಣುಗಳಲ್ಲಿ, ಮುಖಗಳಲ್ಲಿ, ಹಣೆಯಲ್ಲಿ ಎಲ್ಲ ಆ ದಿವ್ಯವಾದ ತೇಜಸ್ಸು ಕಂಡುಬರುತ್ತದೆ. ಆ ದಿವ್ಯ ತೇಜಸ್ಸನ್ನು ಸ್ಮರಿಸಿಕೊಂಡರೆ ಸಾಕು, ಓಹ್, ನಮ್ಮ ಮನಸ್ಸು ಪವಿತ್ರವಾಗಿ ಬಿಡ್ತದೆ. ಈಗ ಉಪದೇಶ ನೋಡಿದರೆ ಅಬ್ಬ, ಅವರು ಯಾವುದೇ ಸಂದೇಹ ಬರಲಿ ನಿಗೂಢವಾದ ತತ್ವವನ್ನು, ಕರ್ಮ ಆಗಲಿ, ಉಪಾಸನ ಆಗಲಿ, ಜ್ಞಾನವಾಗಲಿ, ಕರ್ಮಯೋಗ ಆಗಲಿ, ಧ್ಯಾನಯೋಗ ಯಾವುದನ್ನಾದರೆ ಶಂಕರಾಚಾರ್ಯರು ಎಷ್ಟು ಸ್ಪಷ್ಟವಾಗಿ ಬಿಡಿಸಿ ಹೇಳ್ತಾರಂದರೆ ಅಬ್ಬ, ಕೇಳುವಾಗಲೇ ನಮ್ಮ ಮನಸ್ಸಿಗೆ ಆ ಅನುಭವ ಬಂದುಬಿಡ್ತದೆ. ಅವರ ಉಪದೇಶ ಅಂಥದ್ದು ನೋಡಿ, ಎಲ್ಲರಿಗೂ ಉಪದೇಶ ಮಾಡೋಕ್ಕೆ ಬರಲ್ಲ. ಆ ವಿಷಯವನ್ನು ಬಿಡಿಸಿ ಅನುಭವದಲ್ಲೇ ಅನುಭವಕ್ಕೆ ಹತ್ತುವಂತೆ ಎಲ್ಲರಿಂದ ಆಗಲ್ಲ. ಅದು ಸಾಕ್ಷಾತ್ ಶಿವನ ಅವತಾರ ಆಗುವುದರಿಂದ ಅವರ ಮಹಿಮೆ ಅಂಥದ್ದು. ಅದರಿಂದ ಅವರು ವಾಕ್ಯ ಬೆಳೆಸಿದ್ದರೆ ಸಾಕು. ಸಚ್ಚಿದಾನಂದೇಂದ್ರ ಸ್ವಾಮೀಜಿಗಂತೂ ಶಂಕರ ಭಾಷ್ಯ ಅಂದರೆ ಅಮೃತ ಸ್ವರೂಪ. ಅವರು ಶಂಕರ ಭಾಷ್ಯನೇ ಓದುವುದು, ಶಂಕರ ಭಾಷ್ಯನೇ ನೆನಪಿಸಿಕೊಳ್ಳುವುದು, ಶಂಕರ ಭಾಷ್ಯನೇ ಸ್ಮರಣ. ಶಂಕರರ ಒಂದೊಂದು ಪದ ವಾಕ್ಯ ಎಷ್ಟು ಮನನ ಮಾಡಿ ತನ್ನ ಒಳಗೆ ಹೊರಗೆ ಎಲ್ಲ ಶಂಕರಮಯವಾಗಿಬಿಟ್ಟಿತ್ತು, ಶಂಕರ ಭಾಷ್ಯಮಯ. ಸಚ್ಚಿದಾನಂದೇಂದ್ರ ಸ್ವಾಮಿಗಳಿಗೆ ಒಳಗೆ ಹೊರಗೆ ಎಲ್ಲ ಶಂಕರ ಭಾಷ್ಯಮಯವಾಯಿತು. ಅವರ ಮನಸ್ಸೇ ಅಲ್ಲ, ಅವರ ನರಗಳಲ್ಲಿ ಅಂದ್ರೇನು, ಅವರ ನಾಡಿಗಳಲ್ಲಿ, ನರಗಳಲ್ಲಿ ಶಂಕರ ಭಾಷ್ಯವೇ ತುಂಬಿದೆ. ಅಷ್ಟು ಸ್ವಾಮೀಜಿಗೆ ಶಂಕರ ಭಾಷ್ಯ ಅಂದರೆ ಅವರ ಅಮೃತ ತುಲ್ಯವಾಗಿ ನೋಡಿಕೊಂಡರು ಸ್ವಾಮೀಜಿ. ಇಷ್ಟೆಲ್ಲ ನೀವು ಕೇಳಿದ್ದೀರಾ? ಆಧುನಿಕರನ್ನು ಕೇಳಿ, ಯಾರಿಗಾದರೂ ವೇದಾಂತ ವಿಷಯದಲ್ಲಿ ಸಂದೇಹವಿದ್ದರೆ ಸರ್ವ ಸಂದೇಹ ನಿವೃತ್ತಿ ಮಾಡಿ, ಸಾಧನ ವಿಷಯವಾಗಲಿ, ಜ್ಞಾನ ಆಗಲಿ, ವೈರಾಗ್ಯ ಅಂದರೇನು, ಸನ್ಯಾಸ ಅಂದರೇನು, ಪರಮಾತ್ಮ ತತ್ವ ಅಂದರೇನು, ಸಗುಣ ತತ್ವ ಕುರಿತು ಶಂಕರಾಚಾರ್ಯರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ ಎರಡು ಅವರಿಗವರೇ ಸಾಟಿ, ಅಸಮಾನವಾದದ್ದು. ಯಾವುದೇ ಆಗಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ, ವೇದಾಂತ ಕುರಿತು ಸಂದೇಹಗಳಿದ್ದರೆ ಎಷ್ಟೇ ಪುಸ್ತಕಗಳು ಓದಿದ್ದರೂ ಏನೇನೋ ಸ್ವಲ್ಪ ಅರ್ಥವಾಗ್ತದೆ, ಸ್ಪಷ್ಟತೆ ಬರಲ್ಲ. ನೀವು ಯಾರನ್ನೇ ಕೇಳಿ,
ಸಚ್ಚಿದಾನಂದ ಸ್ವಾಮೀಜಿ ಪುಸ್ತಕಗಳು ಓದಿದ ನಂತರ ನಮಗೆ ಎಲ್ಲ ಸಂದೇಹ ನಿವೃತ್ತಿಯಾಗಿ ಅದು ಏನೆಂಬುದು ನಮಗೆ ಸ್ಪಷ್ಟವಾಗಿ ಅರ್ಥವಾಯಿತು ಎಂದು ಎಲ್ಲರೂ ಹೇಳ್ತಾರೆ. ನೀವು ಯಾರನ್ನೇ ಕೇಳಿ, ಓದಿದವರೆನ್ನಲ್ಲೆನ್ನು ಎಲ್ಲರನ್ನು ಕೇಳಿ, ನೀವೇ ಓದಿದವರಾದರೆ ನಿಮ್ಮ ಅನುಭವವೇ ಆಗಿರಬಹುದು. ನೀವು ಬೇರೆ ಯಾವುದೇ ಪುಸ್ತಕ ಓದಿ, ಸ್ವಾಮೀಜಿದು ಓದಿ, ಓದಿದ ನಂತರ ಆ ಸ್ಪಷ್ಟತೆ ಒಂದು ವಿಶಿಷ್ಟವಾಗಿ ಕಂಡುಬರ್ತದೆ. ಅಂದರೆ ಸಚ್ಚಿದಾನಂದೇಂದ್ರ ಸ್ವಾಮೀಜಿಗೆ ವೇದಾಂತ ವಿಷಯದಲ್ಲಿ ಇಷ್ಟು ಸ್ಪಷ್ಟವಾದ ಜ್ಞಾನ ಹೇಗೆ ಬಂತು ಅಂದರೆ ಅದೆಲ್ಲ ಶಂಕರ ಭಾಷ್ಯ ಅನುಗ್ರಹವೇ. ಸ್ವಾಮೀಜಿ ಹೇಳ್ತಾರೆ, ಆ ಅಮೃತತ, ಆ ಸ್ಪಷ್ಟತ ಎಲ್ಲ ಸೂರ್ಯನ ಪ್ರಕಾಶ ಹಾಗೆ ಅದೆಲ್ಲ ಶಂಕರ ಭಾಷ್ಯದಲ್ಲೇ ಇದೆ. ಅದರಿಂದ ಅಂಥ ಗುರುಗಳಾಗಿ ಇನ್ನೊಬ್ಬರಿಗೆ ಸ್ಪಷ್ಟವಾಗಿ ವಿವೇಕ ಮಾಡಿ ಹೇಳಿಕೊಡುವುದು ಎಲ್ಲರಿಂದ ಆಗಲ್ಲ. ಆ ಗುರು ಮಹಿಮೆ, ಗುರು ಮಹಿಮೆ ಅಂದರೆ ಇದೆ ಒಂದು ವೈರಾಗ್ಯ. ಅವರನ್ನು ಸ್ಮರಿಸಿಕೊಂಡರೆ ನಮಗೆ ವೈರಾಗ್ಯ ಬರುತ್ತದೆ, ಅವರನ್ನೇ ಧ್ಯಾನ ಮಾಡಿದ್ದರೆ ಒಂದು ಈಶ್ವರ ವಿಭೂತಿ ಕಂಡು ಬರುತ್ತದೆ, ಮನಸ್ಸು ಏಕಾಗ್ರವಾಗುತ್ತದೆ, ಅಂತರ್ಮುಖವಾಗುತ್ತದೆ, ಆಧ್ಯಾತ್ಮಿಕ ಗುಣಗಳು ಬರುತ್ತವೆ. ಅಷ್ಟೇ ಅಲ್ಲದೆ ನಮಗೆ ಜ್ಞಾನವೂ ಸ್ಪಷ್ಟವಾಗುತ್ತದೆ. ಸ್ವಾಮೀಜಿ ತನ್ನ ಎಲ್ಲ ಪುಸ್ತಕಗಳಲ್ಲಿ ಶ್ರೀ ಶಂಕರ ಚರಣ ಸ್ಮರಣೇನ ವೇದಾಂತ ಪರಿಚಯಾವಾಪ್ತಃ ಎಂದು ಬರ್ಕೊಳ್ತಾರೆ. ಶಂಕರ ಚರಣ ಸ್ಮರಣದಿಂದಲೇ ನನಗೆ ವೇದಾಂತದ ಜ್ಞಾನವಾಯಿತು. ವೇದಾಂತದ ಜ್ಞಾನಕ್ಕೆ ಮಿಕ್ಕ ಜನರು ಗುರುಗಳು ಸಹಾಯ ಮಾಡಿದ್ದಾರೆ. ಎಲ್ಲರಿಗಿಂತ ದೊಡ್ಡ ಗುರುಗಳು ಸಚ್ಚಿದಾನಂದ ಸ್ವಾಮೀಜಿಗೆ ಶಂಕರರೇ. ಶಂಕರ ಭಾಷ್ಯವೇ ಸಚ್ಚಿದಾನಂದ ಸ್ವಾಮೀಜಿಗೆ ಗುರುಗಳು. ಅಂದರೆ ಅವರು ಭಾಷ್ಯ ತನ್ನ ಹೃದಯಕ್ಕೆ ಹತ್ತುವ ಹಾಗೆ ಎಷ್ಟು ಬಿಡಿಸಿ ಹೇಳಿದ್ದರೆಂದರೆ ಅದು ಮಿಕ್ಕ ಯಾರಿಂದ ಆಗಲ್ಲ. ಅದರಿಂದ ಶಂಕರರದು ಒಂದು ಜ್ಞಾನಾವತಾರ, ಗುರು ಅವತಾರ. ಅಂದರೆ ವಿವೇಕ, ಎಷ್ಟು ಸ್ಪಷ್ಟವಾಗಿ ಗುರುಗಳು ಉಪದೇಶ ಮಾಡ್ತಾರೆಂದರೆ ಇಷ್ಟು ಸ್ಪಷ್ಟ ಈಗ ಬೇರೆ ಎಲ್ಲಿಯೂ ಕಂಡು ಬರಲ್ಲ. ಅದು ಶಂಕರರ ವಿಶೇಷ ಅವತಾರ ಅಲ್ಲವೇ. ಆದ್ದರಿಂದ ಈ ಜ್ಞಾನಾವತಾರ, ಗುರು ಅವತಾರ ಅಂಥದು ಅವರ ಅವತಾರ. ಅಂದರೆ ಅವತಾರ ಅಂದರೆ ಮೊದಲೇ ಹೇಳಿದ್ದೇನೆ, ಪ್ರಕಟವಾಗುವುದು. ಏನು ಪ್ರಕಟನ? ಅವರು ಗುರು, ಅವರು ಭಾಷ್ಯ ಓದು, ನಿಮಗೆ ಅವರು ಗುರುಗಳು ಅಲ್ಲವೋ ನಿಮಗೆ ಅನಿಸುತ್ತದೆ. ನೀವು ಅವರು ಜ್ಞಾನ ವೈರಾಗ್ಯ ಕಂಡು ಬರುತ್ತದೆ, ಹೌದು, ಮರಿದು ಪ್ರಕಟವಾಯಿತಲ್ಲ. ಶಂಕರರಲ್ಲಿ ವೈರಾಗ್ಯವು, ತ್ಯಾಗ, ಜ್ಞಾನ, ಸದ್ಗುಣಗಳು, ಆಧ್ಯಾತ್ಮಿಕ ಸದ್ಗುಣಗಳಾದ ಅಮಾನಿತ್ವಂ, ಅದಂಬಿತ್ವಂ, ಅಹಿಂಸಾ, ಕ್ಷಮ ಇತ್ಯಾದಿ ಆಧ್ಯಾತ್ಮಿಕ ಗುಣಗಳೆಲ್ಲ, ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಕರುಣ ಏವಚ, ಮತ್ತು 12ನೇ ಅಧ್ಯಾಯದಲ್ಲಿ ಹೇಳಿರುವ ಭಕ್ತನ ಲಕ್ಷಣಗಳು, 14ನೇ ಅಧ್ಯಾಯದಲ್ಲಿ ಹೇಳಿರುವ ಗುಣಾತೀತ ಲಕ್ಷಣಗಳು, ಮತ್ತು ಸ್ಥಿತಪ್ರಜ್ಞ ಲಕ್ಷಣಗಳು, ಇದು ಶಂಕರರಲ್ಲಿ ಪ್ರಕಟವಾಗುವುದೇ ಅಲ್ಲ, ಶಂಕರ ಭಾಷ್ಯ, ಶಂಕರರ ಉಪದೇಶ, ಶಂಕರರ ಜೀವನ ಕೇಳಿದ್ದರೆ ಆ ಗುಣಗಳು ಏನೋ ಸ್ವಲ್ಪ ನಮ್ಮಲ್ಲಿ ಬಂದುಬಿಡ್ತವೆ. ಶಂಕರರ ಜೀವನ ಕೇಳುವಾಗಲೇ ನಮ್ಮಲ್ಲಿ ಒಂದು ಚೂರು ಗುಣಗಳು ಬರುತ್ತಾ ಇವೆ ಅಂದರೆ ಶಂಕರರ ಅವತಾರ ಅನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಪ್ರೂಫ್ ಏನು ಬೇಕಪ್ಪ? ಶಂಕರರನ್ನು ಸ್ಮರಿಸಿಕೊಂಡರೆ ನಮ್ಮಲ್ಲಿ ಆ ಸದ್ಗುಣಗಳು ಬರುತ್ತಾ ಇವೆ ಅಂದರೆ ಮರಿ ಶಂಕರರು ಹೇಗೆ ಆ ಸದ್ಗುಣಗಳು, ಆಧ್ಯಾತ್ಮಿಕ ಗುಣಗಳು, ಏನದು ಸ್ಥಿತಪ್ರಜ್ಞ ಗುಣಗಳ ಆವಿರ್ಭಾವವಾಗಿದ್ದರೋ ಅವುಗಳನ್ನು ಕೇಳುವವರಲ್ಲಿ ಪ್ರಕಟವಾಗುತ್ತಾ ಇವೆ. ನಮ್ಮಲ್ಲಿ ಶಂಕರರು ಪ್ರಕಟವಾಗಿ ಬಿಡ್ತಾರೆ, ಮರಿ ಅವರ ಅವತಾರ ಎನ್ನುವುದಕ್ಕೆ ಸಂದೇಹವ? ಅಂದರೆ ಅವತಾರ ಎನ್ನುವುದು ಸೂರ್ಯ ಉದಯವಾದಾಗ. ಸೂರ್ಯನು ಉದಯವಾಗಿದ್ದನ ಎಂದು ನೀವು ಇನ್ನೊಬ್ಬರನ್ನು ಕೇಳ್ತೀರಾ? ನಿಮಗೆ ಸ್ವಯಂ ಪ್ರಕಾಶ ಗೊತ್ತೇ ಆಗಿಬಿಡ್ತದೆ. ಹಾಗೆ ಶಂಕರರ ಅವತಾರ ಎನ್ನುವುದಕ್ಕೆ ಇನ್ನೊಬ್ಬರು ಪ್ರೂಫ್ ಬೇಕಾಗಿಲ್ಲ. ಶಂಕರರ ಜೀವನ, ಶಂಕರರ ಉಪದೇಶ ಕೇಳು, ಓದು, ಮನನ ಮಾಡು, ಅಷ್ಟೇ. ನಿಮಗೆ ಶಂಕರರ ಅವತಾರ ಅಲ್ಲವ, ನಿಮ್ಮ ಹೃದಯವೇ ಹೇಳ್ತದೆ. ನಿಮ್ಮ ಹೃದಯ ಹೇಳ್ತದೆ, ನಿಮ್ಮ ಅನುಭವಕ್ಕೆ ಬಂದು ಬಿಡ್ತಾನೆ. ಅದು ಶಂಕರರ ಮಹಿಮೆ ಅಲ್ಲವೇ. ಆದ್ದರಿಂದ 4ನೇ ಅಧ್ಯಾಯದಲ್ಲಿ ಸ್ವಲ್ಪ ಇದೆ ಅದು. ಇಷ್ಟು ಸ್ವಲ್ಪ ಶಂಕರರ ಸ್ವಲ್ಪ ಉಪೋದ್ಘಾತ ಹೇಳಿ ಶಂಕರರ ಜೀವನದಲ್ಲಿ ಈ 4 ದಿವಸ ಹೇಳಬೇಕು ಅಂದ್ಕೊಂಡಿದ್ದೀವಿ. ನನಗೆ ಅನಿಸುತ್ತದೆ 4 ದಿವಸ ನಂತರನು ಏನಾದರೂ ಟೈಮ್ ಇದ್ದರೆ ನಮಗೆ ಶಂಕರರ ಕುರಿತು ಇನ್ನೂ ಸ್ವಲ್ಪ ಹೇಳಿ ಶಂಕರರ ಜೀವನ ಪೂರ್ತಿ ನಮ್ಮಿಂದ ಆದಷ್ಟು ಮಟ್ಟು ಹೇಳಿಬಿಡೋಣ. ಆ ಶಂಕರರ ಜೀವನದಲ್ಲಿ ಒಂದೊಂದು ಘಟನೆಯಲ್ಲಿ ಏನೋ ಒಂದು ಆಧ್ಯಾತ್ಮಿಕ ಗುಣ ಕಂಡು ಬರ್ತದೆ. ಆಧ್ಯಾತ್ಮಿಕ ಗುಣ ಅಂದರೆ ನಮಗೆ ಅನಿಸಪ್ಪ ಹಬ್ಬ ತುಂಬ ಕಷ್ಟಪ್ಪ ಆಧ್ಯಾತ್ಮಿಕ ಏನೇನೋ ಹೇಳ್ತಾರೆ. ಶಂಕರರ ಜೀವನದಲ್ಲಿ, ಶಂಕರರ ಉಪದೇಶದಲ್ಲಿ ಆಧ್ಯಾತ್ಮಿಕವು ನಿಗೂಢವಾಗಿದೆ, ಕಷ್ಟವಾಗಿದ್ದರೂ ಅದು ಕೇಳುವವನಿಗೆ ಮಾತ್ರ ಅಷ್ಟು ಕಷ್ಟವೇ ಅನಿಸಲ್ಲ. ತಪಸ್ಸು ನಿಮಗೆ ಕಷ್ಟ ಅನಿಸುತ್ತದೆ. ಒಂದೇ ಉದಾಹರಣೆ ಹೇಳ್ತೀನಿ. ತಪಸ್ಸು ಅಂದರೆ ತಪಸ್ಸೊಂದು ಮಾತು ಕೇಳಿದ್ದರೆ ವಿಶ್ವಾಮಿತ್ರ ಅವರವರು ನೆನಪಾಗಿ ಅದೇನು ಧ್ರುವ ಒಂದು ಕಾಲು ಮೇಲೇ ನಿಂತಿದ್ದನಂತೆ. ನೀ ಧ್ರುವನ ಕಥ ಭಾಗವತದಲ್ಲಿ ನೋಡಿ, ಒಂದು 1 ವಾರ ಊಟನೇ ಇಲ್ಲ, ಅಥವಾ 1 ವಾರಕ್ಕೆ 1 ಸಲ ಎಲೆ ತಿನ್ನುವುದಂತೆ, 1 ವಾರಕ್ಕೆ 1 ಸಲ ನೀರು ಕುಡಿಯುವುದಂತೆ. ಅಯ್ಯೋ, ಅದು ನೋಡಿಕೊಂಡ್ರೆ ನಮ್ಮಿಂದ ಆಗಲ್ಲ, ನೋಡಿದ್ರೆ ಹೆದರಿಕೆ ಆಗ್ತದೆ.
ಶಂಕರಾಚಾರ್ಯರು ತಪಸ್ಸನ್ನು ಹೇಗೆ ವರ್ಣನೆ ಮಾಡ್ತಾರೆ ನೋಡಿದರೆ ನಮಗೂ ಉತ್ಸಾಹ ಬಂದು ನಾವು ಮಾಡಬಹುದು ಅನಿಸುತ್ತದೆ. ಶಂಕರಾಚಾರ್ಯರದ್ದು ಬ್ಯಾಲೆನ್ಸ್ ಕಂಡು ಬರುತ್ತದೆ. ಅತಿ ಕಠೋರವಾದದ್ದು ಹೇಳಲ್ಲ, ಜೀವನವನ್ನು ಸುಧಾರಿಸುವಂಥದ್ದು, ಜೀವನಕ್ಕೆ ನಿಜವಾದ ಆಧ್ಯಾತ್ಮಿಕ ಗುಣಗಳನ್ನು ಕಲಿಯುವುದಕ್ಕೆ ಬೇಕಾಗಿರುವುದೇ ಹೇಳ್ತಾರೆ. ತಪಸ್ಸಂದರೆ ತಪೋನ ಅನಶನಾತ್ ಪರಂ ಎಂದು ಹೇಳುತ್ತದೆ ಉಪನಿಷತ್ತು. ಉಪನಿಷತ್ತನ್ನು ವ್ಯಾಖ್ಯಾನ ಮಾಡುವಾಗ ಉಪವಾಸಕ್ಕಿಂತ ಹೆಚ್ಚಿನ ತಪಸ್ಸಿಲ್ಲ. ಅದಕ್ಕೆ ಶಂಕರಾಚಾರ್ಯರು ಹೇಳ್ತಾರೆ, ಪೂರ್ತಿ ಉಪವಾಸ ಆದರೆ ಯಾರು ಬದುಕುತ್ತಾರಪ್ಪ, ಅದರಿಂದ ನಿಮಗೆ ತಪಸ್ಸಾಗಲ್ಲ, ಪ್ರಾಣನೇ ಹೋಗುತ್ತದೆ ಎಂದು ಹೇಳ್ತಾರೆ ಶಂಕರ. ಮರೆತೇ ಏನು, ಮಿತಾಹಾರ ಮಾಡು, ಶರೀರಕ್ಕೆ ಶಕ್ತಿ ಎಷ್ಟು ಬೇಕೋ ಅಷ್ಟೇ. ಅಂದರೆ ಏನು, ನಾಲಿಕೆಗೆ ಹೊಟ್ಟೆಕ್ಕೂ ನಾಲಿಕಕ್ಕೂ ಅನುಭವವಾಗುವಷ್ಟು ಭೋಗ ಬುದ್ಧಿ ಇರುತ್ತದಲ್ಲ, ಭೋಗ ಬಿಟ್ಟು ಆಹಾರ ತಿನ್ನು. ಆಹಾರವು ಎರಡು ಬಗೆ ತಿನ್ನಬಹುದು, ಭೋಗವಾಗಿ ತಿನ್ನುವುದು ಒಂದು, ಶರೀರಕ್ಕೆ ಶಕ್ತಿ ಕೊಡು. ಶರೀರಕ್ಕೆ ಶಕ್ತಿ ಕೊಡುವುದಾದರೆ ಏನನ್ನಿಸುತ್ತೆ, ಉತ್ಸಾಹ ಬರುತ್ತದೆ ನೋಡಿ. ನೀವು ಅತ್ಯಂತ ಉಪವಾಸವಿದ್ದರೆ ಒಂದು ದಿವಸ ಶರೀರಕ್ಕೆ ಶಕ್ತಿಯೇ ಇಲ್ಲ, ಮನಸ್ಸು ಯೋಚನೆ ಮಾಡೋಕ್ಕೆ ಶಕ್ತಿ ಇಲ್ಲ, ಕೈಕಾಲು ಎತ್ತುವುದಕ್ಕೆ ಶಕ್ತಿ ಇಲ್ಲ, ಆದರೆ ಇಷ್ಟು ಸ್ವಲ್ಪ ತಿಂದರೆ ಉತ್ಸಾಹ ಬರುತ್ತದೆ. ಅಂದರೇನು, ಶರೀರಕ್ಕೆ ಇಂದ್ರಿಯಗಳಿಗೆ ಮನಸ್ಸಿಗೆ ಉತ್ಸಾಹ ಬರುವಷ್ಟು ತಿನ್ನು, ಅದು ಒಳ್ಳೆಯದು. ನೀವು ಉತ್ಸಾಹಕ್ಕೆ ಎಷ್ಟು ಶಕ್ತಿ ಬೇಕೋ ಅಷ್ಟಾದ ನಂತರ ಒಂದು ಚೂರು ಹೆಚ್ಚು ಮಾಡಿದ್ದರೆ ಅದು ಭೋಗ ಆಗಿಬಿಟ್ಟಿತಾ, ಅದು ಬೇಡ. ನೋಡಿ ಶಂಕರಾಚಾರ್ಯ ತಪಸ್ಸು ಎಂಬ ಮಾತುಕೆ ಅರ್ಥ ಎಷ್ಟು ಚೆನ್ನಾಗಿ ಹೇಳ್ತಾರಂದರೆ, ಯಾರಿಗೆ ಅದು ಕಷ್ಟ ಅನಿಸಲ್ಲ, ಬೇಜಾರು ಅನಿಸಲ್ಲ. ಶಂಕರರ ಒಂದೊಂದು ತಪಸ್ಸೆ ಅಲ್ಲ ಇಂಥದ್ದು, ಯಾವುದೇ ಸದ್ಗುಣ ತಗೊಂಡು ಅವರು ಹೇಗೆ ವರ್ಣನೆ ಮಾಡ್ತಾರೆ, ಹೇಗೆ ಬಿಡಿಸಿ ಹೇಳ್ತಾರೆ, ಅದು ನಮಗೆ ಆಚರಿಸುವುದು ಸುಲಭವಾಗುತ್ತದೆ, ಉತ್ಸಾಹಕರವಾಗುತ್ತದೆ, ಅರ್ಥ ಕೇಳುವಾಗಲೇ ಆನಂದವಾಗ್ತದೆ. ಇದು ನೋಡಿ ತಪಸ್ಸು ಅಂದರೆ ಅದು ಶಂಕರರದು, ಅದು ಶಂಕರರ ಮಹಿಮೆ. ಅವರ ಉಪದೇಶ, ಅವರ ಜೀವನ ಯಾವುದೇ ಆಗಲಿ, ಅವರ ಜೀವನ ಉಪದೇಶದ ಪ್ರತಿಯೊಂದು ಏನು ಹೇಳ್ತಾರೆ ಆ್ಯಂಗಲ್, ಪ್ರತಿಯೊಂದು ಕೋಣ ನಮಗೊಂದು ಇನ್ಸ್ಪೈರಿಂಗೇ ಹೊರತು, ಈಚ್ ಆಸ್ಪೆಕ್ಟ್, ಈಚ್ ಅಣುವಣುವು ನಮಗೆ ಇನ್ಸ್ಪೈರಿಂಗ್, ಯಾವುದೇ ಒಂದು ಉಪಯೋಗಕರವೇ ಅನುಗ್ರಹಕರವೇ ಹೊರತು ಇನ್ನು ಯಾವುದು ನಮಗೆ ಹಿಂಸೆ ಮಾಡುವುದು, ತೊಂದರೆ ಕೊಡುವುದಂಥದ್ದಿಲ್ಲ. ಅವರ ತಪಸ್ಸನ್ನು ಹೇಗೆ ವರ್ಣನೆ ಮಾಡ್ತಾರೆ, ಇಂದ್ರಿಯ ನಿಗ್ರಹವನ್ನು ಹೇಗೆ ಮಾಡ್ತಾರೆ. ಇಂದ್ರಿಯ ನಿಗ್ರಹ ಅಂದರೆ ಅಬ್ಬ ಕಷ್ಟ ಅನಿಸುತ್ತದೆ ಅಲ್ಲ, ಅವರು ಬಿಡಿಸಿ ಹೇಗೆ ಹೇಳ್ತಾರಂದರೆ, ಅಬ್ಬ ಇಂದ್ರಿಯ ನಿಗ್ರಹ ನಾವು ಮಾಡಬಹುದೇ, ಒಳ್ಳೆಯದೇ, ನಾವು ಮಾಡಬೇಕೆಂದು ಅನಿಸುತ್ತದೆ. ಹಾಗೆ ಆಳುವಂತೆ ನಿಮಗೆ ಇಂದ್ರಿಯ ನಿಗ್ರಹ ಮಾಡಿಕೊಳ್ಳಬೇಕೆಂಬ ಅನಿಸುವ ಹಾಗೆ ಹೇಳ್ತಾರೆ ಹೊರತು ನಿಮ್ಮನ್ನು ಆ ವೇದಾಂತ ಉಪದೇಶಗಳು ಹೆದರಿಸಲ್ಲ. ಆಧ್ಯಾತ್ಮಿಕ ಗುಣಗಳಾಗಲಿ, ಆಧ್ಯಾತ್ಮಿಕ ವಿಷಯಗಳಾಗಲಿ, ಅಮ್ಮೋ ನಮ್ಮಿಂದ ಆಗಲ್ಲ, ಅಮ್ಮೋ ಇಂಥ ಕಷ್ಟ ಆಗುತ್ತದ ಎಂದು ಸುಮ್ಮನೆ ನಮ್ಮಿಂದ ಆಗಲ್ಲ ಬಿಡು ಅಂದರೆ ಹಾಗೆ ನೀವು ನಿರಾಶೆ ಪಟ್ಕೊಳ್ಳುವಷ್ಟು ಅವರು ಹೇಳುವುದೇ ಅಲ್ಲ. ಸುಮ್ಮನೆ ನಾನು ಪರಿಚಯ ಹೇಳ್ತಾ ಇದ್ದೀನಿ, ನೀವು ನಿಜವಾಗಿ ಓದಿದ್ದರೆ ಶಂಕರಾಚಾರ್ಯರು ಗೊತ್ತಾಗ್ತದೆ ಅದ್ಭುತವಾದ ಜೀವನ ಯಾವುದೇ ಒಂದು ಈಗ ಹೇಳುತ್ತಾ ಇದ್ದರೆ ಎಷ್ಟಾದರೂ ಹೇಳ್ಬೋದು ಅವರ ಕುರಿತು. ಪ್ರತಿಯೊಂದು ಮಾತು ಒಂದು ಅಮೃತ ತುಲ್ಯ ಅಷ್ಟೇ. ಅದಕ್ಕೋಸ್ಕರ ಸ್ವಾಮೀಜಿಗೆ ಅವರು ಕಣ್ಣು ತೆಗೆದರು ಶಂಕರರೇ, ಕಣ್ಣು ಮುಚ್ಚಿದರು ಶಂಕರೇ. ಅವರು ಓದುವಾಗ, ಕೇಳುವಾಗ, ಮಾತಾಡುವುದು ಶಂಕರ ಭಾಷ್ಯ, ಓದುವುದು ಶಂಕರ ಭಾಷ್ಯ, ಯೋಚನೆ ಮಾಡುವುದು ಶಂಕರ ಭಾಷ್ಯ, ಓದುವುದದೇ ನೋಡುವುದದೇ. ಅವರು ಕಣ್ಣು ತೆಗೆದರು ಶಂಕರ ಭಾಷ್ಯವೇ, ಕಣ್ಣು ಮುಚ್ಚಿದರು ಶಂಕರ ಭಾಷ್ಯವೇ, ಓ ಕೊನೆಗೂ ಅವರು ಉಸಿರು ಶಂಕರ ಭಾಷ್ಯ, ಅವರು ನಿದ್ದೆ ಹೋಗುವುದು ಶಂಕರ ಭಾಷ್ಯ, ಎಚ್ಚರಗೊಳ್ಳುವುದು ಶಂಕರ ಭಾಷ್ಯ. ಅವರಿಗೆ ಮೂರು ಅವಸ್ಥೆಗಳು ಶಂಕರರೇ ಆಗಿಬಿಟ್ಟರು ಸಚ್ಚಿದಾನಂದ ಸ್ವಾಮಿ. ನಮಗೆ ಮೂರು ಅವಸ್ಥೆಗಳಿದ್ದರೆ ಅವರಿಗೆ ಎಚ್ಚರವು ಶಂಕರ ಭಾಷ್ಯ, ಕನಸು ಶಂಕರ ಭಾಷ್ಯ, ಸುಷುಪ್ತಿ ಶಂಕರ ಭಾಷ್ಯ, ಕಣ್ಣು ತೆಗೆದರೆ ಶಂಕರ ಭಾಷ್ಯ, ಕಣ್ಣು ಮುಚ್ಚಿದರೆ ಅಷ್ಟು ಶಂಕರಮಯವೇ ಆಗಿಬಿಟ್ಟರು ಸಚ್ಚಿದಾನಂದ ಸ್ವಾಮೀಜಿ. ಅದಕ್ಕೋಸ್ಕರ ಸಚ್ಚಿದಾನಂದ ಸ್ವಾಮೀಜಿ ರಚನೆಗಳಲ್ಲಿ ಆ ಶಂಕರರ ಸ್ಪಷ್ಟತ, ಶಂಕರ ಅಂದರೆ ಆನಂದಕರ, ಮಂಗಳಕರ, ಸ್ಪಷ್ಟತ, ಆ ಸ್ಪಷ್ಟತ ಅವರು ಮಾತಿನಲ್ಲಿ ಕಂಡುಬರುತ್ತದೆ ಸಚ್ಚಿದಾನಂದ ಸ್ವಾಮೀಜಿ. ಅದೆಲ್ಲ ಶಂಕರರ ಅನುಗ್ರಹವೇ. ಅವರು ಅದಕ್ಕೋಸ್ಕರನೇ ಅಬ್ಬ ತನ್ನ ಅಂದರೆ ಹಿಂದಿನ ಕಾಲದಿಂದ, ಅಂದರೆ ತನ್ನ ಯುವಕ ವಯಸ್ಸಿನಿಂದಲೂ ಅವರು ಶಂಕರರನ್ನೇ ಡ್ರೀಮ್ ಮಾಡುವುದು, ಶಂಕರರನ್ನೇ ನೆನಪಿಸಿಕೊಳ್ಳುವುದು. ಅದರಿಂದ ಅದೇ ಅವರಿಗೆಲ್ಲ ಬಂತು, ತನ್ನ ಜೀವನದಲ್ಲಿ ಅದೇ ಶಂಕರಮಯವಾಯಿತು. ಅದಕ್ಕೋಸ್ಕರ ಅವರ ಉಪದೇಶ, ಅವರ ಜೀವನ ಎರಡೂ ನಮಗೆ ಅಮೃತ ತುಲ್ಯವೇ. ಅದರಿಂದ ಶಂಕರರು ಅವತಾರವ ಅಂದರೆ, ಈಗ ಇಷ್ಟೊತ್ತು ಕೇಳಿದ ನಂತರ ಇಂಕೆ ಅವತಾರವ ಎಂದು ನೀವು ಪ್ರಶ್ನೆ ಮಾಡಲ್ಲ ಅಲ್ಲವೇ. ಸೂರ್ಯೋದಯವಾಯಿತಾ ಅಂದರೆ ಅದೇನು ಪ್ರಶ್ನಪ್ಪ ಎಂದು ಹೇಳ್ತಾರೆ ಅಲ್ಲವೇ. ಸೂರ್ಯೋದಯವಾಯಿತಾ ಎಂದು ಯಾರಾದರೂ ಪ್ರಶ್ನೆ ಮಾಡಿದರೆ ಅದು ಒಂದು ಪ್ರಶ್ನವೇ, ನಗುತ್ತಾರೆ ಬಿಡುತ್ತಾರೆ, ಯಾರು ಉತ್ತರ ಬೇಕೋ. ಹಾಗೆ ಇವತ್ತು ನಾನು ಶಂಕರರ ಕುರಿತು ಕೇಳಿದ ನಂತರ ನೀವು ಶಂಕರರ ಅವತಾರವ ಅಂದರೆ ಇನ್ನೇನಪ್ಪ, ಇವನು ಅದು ಪ್ರಶ್ನೆಗೆ ಉತ್ತರ ಹೇಳಬೇಕಾಗಿಲ್ಲ, ನಗುತ್ತಾರೆ. ಅಷ್ಟು ಶಂಕರರು ಸಾಕ್ಷಾತ್ ಅವತಾರವೇ ಎಂದು ಹೇಳಬೇಕಾಗೇ ಇಲ್ಲ.
ಏಕೆ ಮೊದಲು ಅವತಾರ ಅಂದರೆ ಯಾವುದು ಅವತಾರ? ಜ್ಞಾನಕ್ಕೆ, ವೈರಾಗ್ಯಕ್ಕೆ, ಗುರುಪದೇಶಕ್ಕೆ, ತ್ಯಾಗಕ್ಕೆ, ಆಧ್ಯಾತ್ಮಿಕ ಗುಣಗಳು, ಸ್ಥಿತಪ್ರಜ್ಞ ಲಕ್ಷಣಗಳು. ಸಾಮಾನ್ಯವಾಗಿ ಪಂಡಿತರು ಪ್ರವಚನ ಮಾಡುವಾಗ, ಬರೆಯುವಾಗ ನಿಗ್ರಹವನ್ನು ಕಲ್ಕೊಂಡು ಇನ್ನೊಬ್ಬರನ್ನು ಕಟುವಾಗಿ ಹೇಳಿಬಿಡ್ತಾರೆ. ಅತ್ಯಂತ ಸೀರಿಯಸ್ ಚರ್ಚಾ, ಗಂಭೀರ ಚರ್ಚಾ ಮಾಡುವಾಗಲೂ ಉಲ್ಟಾ ತುಲ್ಟಾ ಮಾತಾಡುವುದಾದರೂ ಶಂಕರರು ಎಷ್ಟು ಪ್ರೀತಿಯಿಂದ ಹೇಳ್ತಾರೆ. ಕೆಲವರು ಒಪ್ಪಕ್ಕಾಗದೇ ಇರುವಂಥ ಕುತರ್ಕ ಮಾಡಿದ್ದಾಗಲೂ ಕೆಲವು ಕಡೆ ನೋಡಿ ತೋರಿಸ್ತೀನಿ ನೋಡಿ, ಅತ್ಯಂತ ಕುತರ್ಕ ಮಾಡಿದಾಗ ಶಂಕರರು ಆಯಿತು ಅಷ್ಟು, ಅವರು ಹೇಳಿದ್ದರೂ ಒಪ್ಪುತ್ತಾ ಇಲ್ಲ ಅಷ್ಟು. ಅದೇನು ಹೇಳ್ತೀವಿ, ದುರಾಗ್ರಹಶೀಲ, ದುರಾಗ್ರಹದಿಂದ ಮಾತಾಡಿದರೆ ಆಯಿತು, ಕಾಮಂ ಭವತು ನಮೇ ದ್ವೇಷ ಎಂದು ಶಂಕರ ಆಯ್ತಪ್ಪ ನಿಮಗೆ ಹಾಗೆ ಇದ್ದರೆ ಇಟ್ಕೋ ಅಂದು ಬಿಟ್ಬಿಟ್ಟರು ಅಷ್ಟೇ ಹೊರತು ಕಟುವಾಗಿ ಹೇಳಲಿಲ್ಲ. ಆ ಶಂಕರರದ ಕ್ಷಮಾಶೀಲತಾ, ಆ ಸಹಜವಾದ ಸ್ನೇಹ ಭಾವ ಅಲ್ಲಿ ಕಂಡುಬರುತ್ತದೆ. ಮಿಕ್ಕ ಜನರು ನೋಡಿ ಪಂಡಿತರು ದೊಡ್ಡ ದೊಡ್ಡ ಆಚಾರ್ಯರಾದರೂ ನಿಗ್ರಹ ಕಲ್ಕೊಂಡು ಕಟುವಾಗಿ ಹೇಳಿಬಿಡ್ತಾರೆ. ಪುಸ್ತಕದಲ್ಲಿ ಬರೆಯುವಾಗ ಓಕೆ, ಎದುರಾಗಿದ್ದಾನೆ ಕಟುವಾಗಿ ಏನೋ ಹೇಳಿದ್ದರೆಂದರೆ ಆವಾಗ ಹೇಳಿದ್ದರೆ ಒಪ್ಕೊಳ್ಳಬಹುದು. ಪುಸ್ತಕ ಬರೆಯುವಾಗ ಏಕಪ್ಪ ಅಷ್ಟು ವರ್ಕಿಂಗ್ ಅಪ್ಪು, ಅಷ್ಟು ದ್ವೇಷ ಏಕೆ ಪುಸ್ತಕ ಬರೆಯುವಾಗ? ಪುಸ್ತಕ ಬರೆಯುವಾಗ ಆದ ವ್ಯಕ್ತಿ ಎದುರಾಗೇನಿಲ್ಲ, ನಿಮಗೇನು ಸಿಟ್ಟು ಮಾಡಿಕೊಳ್ಳಬೇಕಾಗಿಲ್ಲ. ಆದರೂ ಪುಸ್ತಕ ಬರೆಯುವಾಗಲೂ ಸಿಟ್ಟು ಮಾಡಿಕೊಂಡು ಹೇಳ್ತಾರೆ. ಆದರೆ ಶಂಕರಾಚಾರ್ಯರು ನೋಡಿ ಎಷ್ಟು ಸೌಮ್ಯವಾಗಿ ಹೇಳ್ತಾರೆ ಅಂದರೆ, ಕಾಮಂ ಭವತು ನವೇ ದ್ವೇಷ, ಆಯ್ತಪ್ಪ ಆಗಲಿ, ನಿಮಗೆ ಹಾಗೇ ಅನಿಸಿದ್ದರೆ ಆಗಲಿ ಇಟ್ಕೋ ಅಷ್ಟೇ. ಅಂದರೆ ಎಷ್ಟು ಸೌಮ್ಯವಾಗಿ ಹೇಳ್ತಾರೆ. ಇದರಿಂದ ಸ್ಥಿತಪ್ರಜ್ಞ ಲಕ್ಷಣಗಳು ಅವರ ಭಾಷ್ಯದಲ್ಲೇ ಕಂಡುಬರ್ತವೆ, ಮಾತಿನಲ್ಲೇ ಕಂಡುಬರ್ತವೆ. ಆದ್ದರಿಂದ ಶಂಕರರ ಜೀವನವಾಗಲಿ, ಶಂಕರರ ಜೀವನ ಕೇಳಿದ್ದರೆ ನಮಗೆ ಉಪಾಸನಾ ಮೂರ್ತಿ, ಆರಾಧನಾ ಮೂರ್ತಿ ಆಗುತ್ತಾನೆ, ಅವರ ಈಶ್ವರ ವಿಭೂತಿ ಆಗುತ್ತಾನೆ. ಜ್ಞಾನಾವತಾರ, ಗುರು ಅವತಾರ, ನಮ್ಮ ಅದೇನು ಶ್ವೇತಾಸ್ತರ ಉಪನಿಷತ್ತಿನ ಕೊನೆಯ ಶ್ಲೋಕ ಹೇಳುತ್ತದೆ ನೋಡಿ, ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೇ ಕಥಿತಾಶ್ಚರ್ತಃ ಪ್ರಕಾಶಂತೆ ಮಹಾತ್ಮನಃ. ತಮ್ಮ ಯಸ್ಯ ದೇವೇ ಪರಾಭಕ್ತರು ಯಥಾ ದೇವೇ ತಥಾ ಗುರೌ. ನೋಡಿ, ಗುರುಭಕ್ತಿ ಹೇಗಿರಬೇಕು ಅಂದರೆ ಉಪನಿಷತ್ತು ವಿಚಿತ್ರವಾಗಿ ಹೇಳ್ತದೆ ನೋಡಿ. ನಮಗೆ ಮೊದಲು ಗುರುಭಕ್ತ್ಯ, ಮೊದಲು ದೇವರ ಭಕ್ತ್ಯ. ನಮಗೆ ಗುರುಗಳು ಪರಿಚಯವಾಗಿ ಗುರುಭಕ್ತಿ ಆದ ನಂತರ ನಿಮ್ಮ ಗುರು ಮೇಲೆ ಹೇಗೆ ಭಕ್ತಿ ಇದೆಯೋ ದೇವರ ಮೇಲೆ ಹಾಗೆ ಭಕ್ತಿ ಇಟ್ಕೋ ಎಂದು ಹೇಳಬಹುದು. ಅವರು ಏನು ಹೇಳ್ತಾರೋ ಗೊತ್ತಾ, ದೇವರ ಮೇಲೆ ಎಷ್ಟು ಭಕ್ತಿ ಇರುತ್ತದೋ ಆ ತರಹ ಗುರು ಮೇಲೆ ಇಟ್ಕೋ ಎಂದು ಉಪನಿಷತ್ತು ಹೇಳ್ತಾ ಇದೆ. ಅಂದರೆ ಎಲ್ಲರಿಗೂ ದೈವ ಭಕ್ತಿ ಸಹಜವಾಗಿ ಬರುತ್ತದೆ, ಗುರುಭಕ್ತಿ ಬರುವುದು ಕಷ್ಟ. ಅದಕ್ಕೋಸ್ಕರ ನೋಡಿ, ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರವು. ಗುರುವಿನಲ್ಲಿ ಭಕ್ತಿ ಇರುವುದಕ್ಕೆ ನಿಮ್ಮಲ್ಲಿರುವಂಥ ನಿನ್ನ ಹೃದಯದಲ್ಲೇ ಇರುವ ದೈವಭಕ್ತಿಯಿಂದ ಹೋಲಿಸ್ತಾ ಇದೆ. ದೈವಭಕ್ತಿ ಹೇಗಿದೆಯೋ ಹಾಗೆ ಗುರುಗಳ ಮೇಲೆ ಭಕ್ತಿ ಇಟ್ಕೋ. ಏಕೆ, ಗುರುಗಳು ಮನುಷ್ಯ ಮೂರ್ತಿಯಾಗಿ ಎದುರಾಗಿ ಕಂಡು ಬಂದರೆ ಕಡೆಗಣಿಸುವುದೇ ಹೆಚ್ಚು. ಆದ್ದರಿಂದ ಅವರು ಹೇಳ್ತದೆ, ದೂರವಾಗಿರುವ ಭಗವಂತನನ್ನು ಎಷ್ಟು ಭಕ್ತಿಯಿಂದ ನೋಡ್ತೀಯೋ ಹಾಗೆ ಕಣ್ಣಿಗೆ ಎದುರಾಗಿ ಕಂಡು ಬಂದರೂ ಕಡೆಗಣಿಸಬೇಡ. ಆದ್ದರಿಂದ ಯಥಾ ದೇವೇ ತಥಾ ಗುರವು ತಸ್ಯೈತೆ ಕಥಿತಾಶ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಅಂಥವರಿಗೆ ಈ ಉಪನಿಷತ್ತಿನಲ್ಲಿ ಹೇಳಿರುವ ಉಪದೇಶಗಳು ನಿಮ್ಮ ಹೃದಯಕ್ಕೆ ಹತ್ತುತ್ತವೆ. ಪ್ರಕಾಶಂತೆ ಮಹಾತ್ಮನಃ, ಅಂಥ ಹೃದಯಕ್ಕೆ ಈ ಮಾತು ಕೇಳಿದ ಹಾಗೆಯೇ ಹೃದಯದಲ್ಲಿ ಹತ್ತುತ್ತದೆ ಎಂದು ಹೇಳುತ್ತದೆ. ಇಂಥ ಗುರುಮೂರ್ತಿ ಅಂದರೆ ಶಂಕರಾಚಾರ್ಯರು. ಆದ್ದರಿಂದ ನಮಗೆ ಜಗದ್ಗುರುಗಳು ಯಾರು ಅಂದರೆ ಮೂವರು ಜಗದ್ಗುರುಗಳು. ಅದಕ್ಕೋಸ್ಕರ ನಾವು ಚಾತುರ್ಮಾಸ್ಯದಲ್ಲಿ ಗುರುಪೂರ್ಣಿಮಾ ದಿವಸದಲ್ಲಿ ಮೂವರು ಗುರುಗಳ ಪೂಜೆ ಮಾಡ್ತೀವಿ ಸಾಮಾನ್ಯವಾಗಿ. ಒಬ್ಬರು ಶ್ರೀಕೃಷ್ಣರು ಜಗದ್ಗುರು, ಅವರಾದ ನಂತರ ವೇದವ್ಯಾಸ ಎರಡನೇ ಜಗದ್ಗುರು, ಶಂಕರಾಚಾರ್ಯರು ಮೂರನೇ ಜಗದ್ಗುರು, ನಂತರ ಯಾರು ಅಂದರೆ ಮತ್ತೆ ಶ್ರೀಕೃಷ್ಣ, ಮತ್ತೆ ವ್ಯಾಸ, ಮತ್ತೆ ಶಂಕರಾಚಾರ್ಯ ನಂತರ ಯಾರು ಅಂದರೆ ಮತ್ತೆ ಶ್ರೀಕೃಷ್ಣ. ಅಷ್ಟೇ, ಮೂರರಲ್ಲೇ ಕಂಪ್ಲೀಟ್ ಆಗಿಬಿಟ್ಟಿತು, ಈಗ ಇನ್ನು ಯಾರೂ ಉಳಿಯಲಿಲ್ಲ ಅಲ್ಲವೇ. ಮೂರು ಜಗದ್ಗುರುಗಳು ಅದರಲ್ಲೇ ಬಂದುಬಿಟ್ಟರು. ಈಗ ಮಿಕ್ಕ ಜಗದ್ಗುರುಗಳೆಲ್ಲ ಮೂರರಲ್ಲೇ ಅಡಕವಾಗ್ತಾರೆ, ಇನ್ನು ಈಗ ಬಿಡಿಯಾಗಿಲ್ಲ. ಆದ್ದರಿಂದ ಶಂಕರರು ಅವತರಣ ಎಂದು ಪುರಾಣಗಳಲ್ಲಿ ಕಂಡುಬರುತ್ತದೆ. ಈಗ ಅವರ ಸ್ವಲ್ಪ ಬಾಲ್ಯ ಸ್ವಲ್ಪ ಹೇಳೋಣ. ಬಾಲ್ಯ ಹೇಳಿಬಿಟ್ಟು ಅವರಿಗೆ ಜನ್ಮ ಹೇಗೆ ಆಗುತ್ತದೆ, ಮತ್ತು ಅವರು ವಿದ್ಯಾಭ್ಯಾಸ, ಆ ಕ್ರಮದಿಂದ ನಾವು ಹೋಗೋಣ. ಇವತ್ತು ಉಪೋದ್ಘಾತ ಆಗುವುದರಿಂದ ನಾನು ಓವರಾಲ್ ಹೇಳಿದ್ದೀನಿ, ನಾಳೆನಿಂದ ಆ ಒಂದೊಂದು ಘಟನೆ ಹೇಳುತ್ತಾ ಹೋಗ್ತೀನಿ. ಸೊ ನಾಳೆನೇ ಬಾಲ್ಯ, ವಿದ್ಯಾಭ್ಯಾಸ, ಸನ್ಯಾಸವರೆಗೂ ಆಗಬಹುದು, ಗುರುಗಳನ್ನು ಭೇಟಿ ಆಗುವವರೆಗೂ ಆಗಬಹುದು, ನಾಳೆ ಹೇಳೋಣ. ಆಯ್ತು, ಇವತ್ತು ಟೈಮ್ ಆಯಿತಲ್ಲ, ಸಾಕು.
ಅದೇ ನಾಲ್ಕು ವರೆನೇ ಶುರು ಮಾಡೋಣ. ನಾಲ್ಕು ವರೆಯಿಂದ ಐದುವರೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.